ವೀಕ್ಷಕರೇ, ಡಿಬೇಟ್ ಅವರ್ಗೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರ. ಇವತ್ತಿನ ಡಿಬೇಟ್ ಅವರ್ ನಲ್ಲಿ ನಾವು ಎಲೆಕ್ಷನ್ ಟಾಕ್ ಅಂದ್ರೆ ಎಲೆಕ್ಷನ್ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ. ಮುಂದಿನ ಚುನಾವಣೆಗೆ ರಾಜ್ಯದಲ್ಲಿ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಭರದಿಂದ ಸಿದ್ಧತೆ ನಡೀತಾ ಇದೆ. ಈ ಪಕ್ಷದ ಕಾರ್ಯಕರ್ತರು ತಾಮುಂದು ಅಂತ ಹೇಳಿ ಈ ಚುನಾವಣಾ ತಯಾರಿಯಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ ಅಂತ ಹೇಳ್ಬಹುದು. ಸೊ ಇವತ್ತಿನ ಈ ಡಿಬೇಟ್ ಅವರ್ ನಲ್ಲಿ ನಾವು ಒಂದು 5 ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯ ತಯಾರಿ ಯಾವ ರೀತಿಯಲ್ಲಿ ನಡೀತಾ ಇದೆ ಇದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಕೊಕ್ಕರ್ಣೆ ಸುರೇಂದ್ರನಾಥ್ ಶೆಟ್ಟಿ ಅವರು. ಸಂಪೂರ್ಣವಾಗಿ ಒಂದು 5 ವಿಧಾನಸಭಾ ಕ್ಷೇತ್ರದ ರಾಜಕೀಯದ ಬಗ್ಗೆ ಎಲೆಕ್ಷನ್ ಬಗ್ಗೆ ಮುಖ್ಯವಾಗಿ ಮಾತನಾಡ್ತಾ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ತಾವು ಆರಾಮಿದ್ದೇನೆ. ಆರಾಮಿದ್ದೇನೆ. ಚುನಾವಣೆಗೆ ಇನ್ನೂ 3.5 ತಿಂಗಳಿದೆ. ಇದುವರೆಗೆ ಮತದಾರನಾಗಿ ಕಾಯ್ತಾ ಇದ್ದೇನೆ. ಏನಾಗ್ಬಹುದು, ನಮ್ಮ ಉಡುಪಿ ಜಿಲ್ಲೆಯ ಪಂಚ ಕ್ಷೇತ್ರಗಳಲ್ಲಿ ಯಾವ ರೀತಿಯ ರಾಜಕೀಯ ಬೆಳವಣಿಗೆ ಆಗ್ಬಹುದು, ದಿನನಿತ್ಯ ನೋಡ್ತಾ ಇದ್ದೇವೆ. ಆದ್ರೆ ಮುಖ್ಯವಾಗಿ ಇಲ್ಲಿ ನಮ್ಮ ಉದ್ದೇಶ ಅಷ್ಟೇ, ದೈಜಿವಳ್ನವ್ರು ಇವತ್ತು ಕಾರ್ಯಕ್ರಮ ಹಾಕೊಂಡ ಉದ್ದೇಶ ಏನ್ ಕೇಳಿದ್ರೆ, ಇನ್ನು 3-4 ತಿಂಗಳು ಇರುವ ಮುನ್ನವೇ ಒಂದ್ ರೀತಿಯಲ್ಲಿ ರಾಜಕೀಯ ಬೆಳವಣಿಗೆ ಯಾವ ರೀತಿ ಆಗ್ಬಹುದು, ಆಗ್ತಾ ಇದೆ, ರಾಜ್ಯ ಮಟ್ಟದಲ್ಲಿ ಆಗ್ತಾ ಇದೆ, ಜಿಲ್ಲಾ ಮಟ್ಟದಲ್ಲಿ ಆಗ್ತಾ ಇದೆ, ಕುತೂಹಲ ಕೆರಳಿಸ್ತಾ ಇದೆ. ಮತದಾರನು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಇದರಲ್ಲಿ ಗ್ರಹಿಸ್ತಾ ಇದ್ದಾನೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು 5 ಕ್ಷೇತ್ರಗಳು, ಪಂಚ ಕ್ಷೇತ್ರಗಳಿದ್ದಾವೆ ಉಡುಪಿ ಜಿಲ್ಲೆಯಲ್ಲಿ. ಇದ್ರ ಬಗ್ಗೆ ನಾವು ಖಂಡಿತವಾಗಿ ವಿಶ್ಲೇಷಣೆ ಮಾಡಬಹುದು ಅಂತ ನಾನು ಕಾಣ್ತಾ ಇದ್ದೆ. ಒಟ್ಟು 5 ಕ್ಷೇತ್ರಗಳು, 5 ಕ್ಷೇತ್ರದಲ್ಲೂ ಕೂಡ ಸಿದ್ಧತೆ ಜೋರಾಗಿದೆ ಅಂತ ಹೇಳ್ಬಹುದಲ್ವಾ? ಖಂಡಿತ ಖಂಡಿತ ಖಂಡಿತ. ಓಕೆ, ಮೊದಲನೇದಾಗಿ ನಾವಿಗೆ ನಮ್ಮ ಕೃಷ್ಣನಗರಿಂದನೇ ಪ್ರಾರಂಭ ಮಾಡೋಣ. ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಆಕಾಂಕ್ಷಿಗಳಿದ್ದಾರೆ ಬೇರೆ ಬೇರೆ ಪಕ್ಷದಲ್ಲಿ. ಸೊ ಒಟ್ಟಾರೆಯಾಗಿ ಹೇಳುದಾದ್ರೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಿದೆ ಅಂದ್ರೆ, ನೀವು ಹೇಳಿದಾಗ 2018 2023 ಅಂದ್ರೆ ಇಂದಿನ ತರಗ ನೋಡಿದಾಗ ಯಾವ ರೀತಿ ಸಾಕಷ್ಟು ನದಿಯಲ್ಲಿ ನೀರು ಹರಿದು ಹೋಗಿದೆ ಅಂದ್ರೆ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದೆ. ಸೊ ಈ ಮಧ್ಯದಲ್ಲಿ ನಾವು ಮೊದಲಾಗಿ ಕೃಷ್ಣನಗರಿ ಉಡುಪಿಯಿಂದ ತಗೊಳ್ಬೇಕಾಗತ್ತೆ, ಜಿಲ್ಲಾ ಕೇಂದ್ರ ಕ್ಷೇತ್ರ. ಯಾಕೆಂದ್ರೆ ಇಡೀ ಎಲ್ಲ ರಾಜ್ಯದಲ್ಲಿ ಕೂಡ ಅತ್ಯಂತ ಆಕರ್ಷಿತವಾಗಿರುವಂತ ಒಂದು ಕ್ಷೇತ್ರ ಇದ್ರೆ ಉಡುಪಿ ಕ್ಷೇತ್ರ. ನೋಡೋಣ ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ಬಹುಮುಖ್ಯವಾಗಿ ಇಲ್ಲಿ ಆಲ್ರೆಡಿ 3 ಬಾರಿ ಎಲೆಕ್ಟೆಡ್ ಆದಂತ, 3 ಬಾರಿ ಎಲೆಕ್ಟೆಡ್ ಆಗಿದ್ದಾರೆ ಅಂದ್ರೆ ಯಾರು, ರಘುಪತಿ ಭಟ್ ಮೂರು ಬಾರಿ ಆಗಿದ್ದಾರೆ. ಒಂದು ಬ್ರೇಕ್ ಸಿಕ್ತು, ಅನಂತರದಲ್ಲಿ 2 ಬಾರಿ, ಅತಿ 3 ಬಾರಿ ಆಯ್ಕೆ ಆಗೊಂಡು ಸಾಕಷ್ಟು ಕ್ಷೇತ್ರಕ್ಕೆ ಕೆಲಸ ಮಾಡಿದಂತ ಅಭ್ಯರ್ಥಿ ಇಲ್ಲಿದ್ದಾರೆ. ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಏನ್ ಕೇಳಿದ್ರೆ, ರಘುಪತಿ ಭಟ್ರಿಗೆ ಉಡುಪಿ ಬಿಜೆಪಿಯಿಂದ ಸ್ಥಾನ ಸಿಗಬಹುದಾ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆಗಳು ಕಾಡು ಇವತ್ತು ಹೇಳ್ತಾ ಇದೆ, ಅದು ಆಶ್ಚರ್ಯದ. ಒಂದು ಇನ್ನೊಂದು ಅನಿಸುತ್ತೆ, ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ, ನಾನು ಬರ್ತೇನೆ. ಇದಕ್ಕೆ ಪ್ರಬಲವಾಗಿ ವಿಪಕ್ಷದ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ನಲ್ಲಿ ಇವತ್ತು ಏನಾಗಿದೆ ಕೇಳಿದ್ರೆ, ಮೊದಲು ಪ್ರಮೋದ್ ಮದ್ರಾಜರಿದ್ರು, ಯಾರು ಬೇರೆ ಹುಡುಕ್ಬೇಕಾಗಿರ್ಲಿಲ್ಲ. ಆದ್ರೆ ಈ ಬಾರಿ ಏನಾಗಿದೆ ಕೇಳಿದ್ರೆ, ಕಾಂಗ್ರೆಸ್ಸಿನಲ್ಲಿ ಅಭ್ಯರ್ಥಿಯನ್ನು ಹುಡುಕ್ಬೇಕಾದಂತ ಹುಡುಕಾಟದ ಸಮಸ್ಯೆ ಅವರಿಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಉಡುಪಿ ಕ್ಷೇತ್ರವನ್ನು ನಾವು ವಿಶ್ಲೇಷಣೆ ತಗೊಳ್ಬೇಕಾಗತ್ತೆ. ನೀವೊಂದು ಪ್ರಶ್ನೆ ಕೇಳಿದ್ರಿ, ಉಡುಪಿ ಕ್ಷೇತ್ರದಲ್ಲಿ ರಾಜಕೀಯ ಬೆಳವಣಿಗೆ ಹೇಗಿದೆ ಅಂತ. ನನಗನ್ಸುತ್ತೆ 2 ಪಕ್ಷಗಳು ಕೂಡ ಅತ್ಯಂತ ತುದಿಯಲ್ಲಿ ನಿಂತ್ಕೊಂಡು ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ನನಗೆ ಆಶ್ಚರ್ಯದ ಬೆಳವಣಿಗೆ ಅಂತ ಹೇಳಿದ್ರೆ, ಉಡುಪಿಯಲ್ಲಿ ತಕೊಂಡಾಗ ನನಗೆ ಮೊನ್ನೆ ತನಕ ಕೂಡ ಉಡುಪಿಯಲ್ಲಿ ರಘುಪತಿ ಭಟ್ರಿಗೆ ಸಮರ್ಥವಾದ ಒಬ್ಬ ವಿರೋಧಿಸುವಂತ ಅಭ್ಯರ್ಥಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅದು ವಿಪಕ್ಷ ಕಾಂಗ್ರೆಸ್ನಿಂದ ಸಾಧ್ಯ ಇಲ್ಲ, ಅಥವಾ ಬಿಜೆಪಿ ಒಳಗೂ ಕೂಡ ಇನ್ನೊಬ್ಬ ಅಭ್ಯರ್ಥಿ ಅವರಿಗೆ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ವಾತಾವರಣ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮಾನಸದಲ್ಲಿ ಏನ್ ಕಾಣ್ತೇ ಕೇಳಿದ್ರೆ, ನನಗನ್ಸುತ್ತೆ ರಘುಪತಿ ಭಟ್ರವರಿಗೆ ಕಾಂಗ್ರೆಸ್ಗಿಂತ ಬಲವಾದ ಒಂದು ಅಪೋಸ್ ಮಾಡೋದು ಅಂತ ಹೇಳಿದ್ರೆ, ಅವರನ್ನು ಪ್ರಶ್ನೆ ಮಾಡುವಂತಹದ್ದು, ಅಥವಾ ನಾನು ಅಭ್ಯರ್ಥಿ ಅವರಿಗೆ ಇನ್ನೊಬ್ಬ ಅಭ್ಯರ್ಥಿಯಾಗಿ ನಿಲ್ಲಬಲ್ಲೆ ಅಂತ ಒಂದು ಮಾತು ಬಿಜೆಪಿ ಒಳಗೆ ಕೇಳ್ತಾ ಇದೆ. ಅದೇ ನೀವು ಹೇಳಿದಾಗೆ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು, ಪ್ರತಿಯೊಬ್ಬ ಅಂತಲ್ಲ ಕೆಲವರು ಹೇಳ್ತಿದ್ದಾರೆ, ಗುಜರಾತ್ ಮಾಡ್ ಬರ್ಲಿ, ಉಡುಪಿಯಲ್ಲಿ ಗುಜರಾತ್ ಮಾಡಲ್ ಬರ್ಲಿ ಅಂತ. ಅಂದ್ರೆ ಹೊಸ ಮುಖಗಳಿಗೆ ಹೊಸ ಅವಕಾಶ ಕೊಡಬೇಕು ಅಂತ ಹೇಳಿ, ಅದ್ರ ಅರ್ಥ ಏನ್ ಕೇಳಿದ್ರೆ, ನಮ್ಗೆ ರಘುಪತಿ ಭಟ್ರು ಬೇಡ, ನಮ್ಮಲ್ಲಿ ಬೇರೆಯವರು ಇದ್ದಾರೆ, ಸಮರ್ಥ ಅಭ್ಯರ್ಥಿಗಳು ಇದ್ದಾರೆ ಅನ್ನುವ ರೀತಿಯಲ್ಲಿ. ಇನ್ನೊಂದು ನನಗೆ ಬಾರಿ ಆಶ್ಚರ್ಯ ಅಂತ ಹೇಳಿದ್ರೆ, ರಘುಪತಿ ಭಟ್ರು ಸುಮಾರು 5 ವರ್ಷಗಳಿಂದ ಅಥವಾ ಈ ಎಲ್ಲ ಪಿರಿಯಡ್ ನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಕಾರ್ಯಕರ್ತರನ್ನು ಹತ್ತಿರ ತಗೊಂಡಿದ್ದಾರೆ, ಪ್ರತಿ ಕ್ಷೇತ್ರವನ್ನು ವಿಸಿಟ್ ಮಾಡಿದ್ದಾರೆ. ಆದ್ರೆ ರಘುಪತಿ ಭಟ್ರಿಗೆ ಬಿಜೆಪಿ ಒಳಗೇನೆ ಕೆಲವು ಕಾರ್ಯಕರ್ತರು ಅಥವಾ ಅವರ ಅಭಿಮಾನಿಗಳಲ್ಲದವರು ಅಪಸ್ವರ ಎತ್ತಲಿಕ್ಕೆ ಯಾಕೆ ಬಂತು ಅಂತ ಪ್ರಶ್ನೆ ನನಗೆ ಕಾಡ್ತಾ ಇದೆ. ಒಂದು ಇನ್ನೊಂದಂತ ಹೇಳಿದ್ರೆ, ಉದಾಹರಣೆಗಾಗಿ ಮುಖ್ಯವಾಗಿ ಬಿಜೆಪಿ ಒಳಗೆ ತಾನು ಅಭ್ಯರ್ಥಿ ಅಂದ್ರೆ ರಘುಪತಿ ಭಟ್ರು ಬಿಟ್ಟರೆ ನಾವು ಅಭ್ಯರ್ಥಿಗಳು ಇದ್ದೇವೆ ಅನ್ನೋದನ್ನು ಧ್ವನಿಸ್ತಾ ಇರುವಂತ ಹೆರ್ಗ ದಿನಕರ್ ಶೆಟ್ಟಿ ಅವರು, ಅವರದ್ದೇ ಆದ ಒಂದು ವರ್ತುಲ ಇದೆ. ಅಭಿಮಾನಿಗಳು ಹೇಳ್ತಾರೆ, ಹೆರ್ಗ ದಿನಕರ್ ಶೆಟ್ಟಿ ಅತ್ಯಂತ ಪ್ರಾಮಾಣಿಕ, ಕಾರ್ಯಕರ್ತರಿಗೆ ಸಿಗುವಂತ ಅಥವಾ ಹಿಂದೂ ಕಾರ್ಯಕರ್ತ ಅಥವಾ ಏನೋ ಈ ರೀತಿ ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. ಅಥವಾ ಇನ್ನು ಕೂಡ ಇದು ಚಕ್ರತೀರ್ಥರ ಬಗ್ಗೆ ಕೂಡ ಮಾತು ಬರ್ತಾ ಇದೆ. ನನಗೆ ಅದು ಎಷ್ಟು ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ತಗೊಳ್ತೇನೆ. ಅಂದ್ರೆ ಇಲ್ಲಿ ಚಕ್ರತೀರ್ಥ ರೋಹಿತ್ ಚಕ್ರತೀರ್ಥರು ಇತ್ತೀಚೆಗೆ ತಮ್ಮದೇ ಆದ ವಿಚಾರದಲ್ಲಿ ಅವರು ಸಾಕಷ್ಟು ಪ್ರಚಾರಕ್ಕೆ ಒಳಗಾದ್ರು. ಒಬ್ಬ ಹಿಂದೂ ಅಲೆ ಇರುವಂತ ಅಥವಾ ಹಿಂದೂ
ಮೈಂಡ್ ಇರುವಂತ ಒಬ್ಬ ವ್ಯಕ್ತಿ, ಅವ್ರನ್ನ ಆಯ್ಕೆ ಮಾಡಬಹುದಲ್ಲ ಅನ್ನುವ ರೀತಿಯ ಧ್ವನಿ ಕೂಡ ಕೇಳ್ತಾ ಇದೆ. ಅಂದ್ರೆ ನಾನು ಯಾಕೆ ಈ ಪ್ರಶ್ನೆಗಳು, ಅಥವಾ ಇವನ್ನು ಬಿಜೆಪಿ ಒಳಗೆ ವಿಜಯ್ ಕುಮಾರ್ ಕೊಡವರ ಹೆಸರು ಕೂಡ ಕೇಳ್ಬರ್ತಾ ಇದೆ, ನಾನು ಯಾಕೆ ಇದೆಲ್ಲ ಕೇಳಬಾರ್ದಂತ ಅಲ್ಲ, ಅರ್ಥ ಅಲ್ಲ. ಅದ ಅರ್ಥ ಕೇಳಿದ್ರೆ ಒಂದು ಯಾವುದೇ ಒಂದು ಪಕ್ಷದ ಒಳಗೆ ಬೇರೆ ಬೇರೆ ಅಭ್ಯರ್ಥಿತನ ಬೇಕು, ಏಕಮೇಯವಾಗಿ ಇವರೇ ಅಂತ ಹೇಳುವಂಥದ್ದಲ್ಲ, ಒಂದು ಡೆಮಾಕ್ರೆಟಿಕ್ ಆಗಿ ಆಯ್ಕೆ ಆಗಬೇಕು. ಆದರೆ ರಘುಪತಿ ಭಟ್ರು ಇಷ್ಟು ಸರಿಯಾಗಿ ಕೆಲಸ ಮಾಡಿದ ನಂತರವೂ ಕೂಡ ಅವರ ಪಕ್ಷದ ಒಳಗೆ ನಾವುಗಳಿದ್ದೇವೆ, ನಮಗೆ ಅವಕಾಶ ಕೊಡಿ ಅಂತ ಭಿನ್ನಾಭಿಪ್ರಾಯ ಇದೆ, ಭಿನ್ನಾಭಿಪ್ರಾಯ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಒಬ್ಬ ಮತದಾರನಲ್ಲಿ ಬರುವಂತ ಸಾಧ್ಯತೆ ಇದೆ. ಇದು ಒಂದು ರೀತಿಯಲ್ಲಿ ಬಿಜೆಪಿಗೆ ಒಂದು ರೀತಿಯಲ್ಲಿ ಒಂದು ರೀತಿಯ ಮುಜುಗರದ ಪರಿಸ್ಥಿತಿ ತರುವಂತ ಸ್ಥಿತಿ ಉಡುಪಿಯಲ್ಲಿ ಕಾಣ್ತಾ ಇದೆ. ಇನ್ನು ನೀವು ಕಾಂಗ್ರೆಸ್ ಬಗ್ಗೆ ಕೇಳ್ತೀರಿ, ಕಾಂಗ್ರೆಸ್ ಅಲ್ಲಿ ಏನಾಗಿದೆ, ಈಗಾಗಲೇ ಹೇಳಿದ್ರೆ ನಾಯಕತ್ವದ ಕೊರತೆ ಇದೆ ಅಂತ ಹೇಳಿ ಪ್ರಮೋದ್ ಮಧ್ವರಾಜ್ ಅವರು ಇದ್ರು, ಈಗ ಈ ಬಾರಿ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಸರಿ, ಸೋ ಈ ಸೋಲನ್ನ ಅವರು ಹೇಗೆ ಅದನ್ನ ಹೇಗೆ ನಿಭಾಯಿಸಿಕೊಳ್ಳಬಹುದು ಅದು ಹೇಳಿದ್ರೆ, ರಘುಪತಿ ಭಟ್ರನ್ನು ನೇರವಾಗಿ ಎದುರಿಸುವುದು ಇದಷ್ಟು ಸಮರ್ಥ ಅಭ್ಯರ್ಥಿ ಇವತ್ತು ಕಾಂಗ್ರೆಸ್ ಒಳಗೆ ಇಲ್ಲ, ಅದು ನಿಜವಾಗಿ ಹೇಳಬೇಕಾಗತ್ತೆ. ಅಭ್ಯರ್ಥಿಗಳಿಗೆ ಕೂಡ ಗೊತ್ತುಂಟು, ಆದರೂ ಕೂಡ ಎಲ್ಲೋ ಒಂದು ಕಡೆ ರಘುಪತಿ ಭಟ್ರಿಗೆ ಆಡಳಿತಾತ್ಮಕ ವಿರೋಧಿ ಅಲೆ ಬಂದ್ಬಿಟ್ರೆ, ಅದು ರಾಜ್ಯ ಸರ್ಕಾರದಿರಬಹುದು ಅಥವಾ ಸ್ಥಳೀಯ ಸರ್ಕಾರದ ಆಡಳಿತಾತ್ಮಕ ವಿರೋಧ ಅಲೆ ಬಂದ್ಬಿಟ್ರೆ, ಅದು ನಮಗೆ ಪ್ಲಸ್ ಆಗಬಹುದು ಅನ್ನುವ ಒಂದು ಕನಸಿನಲ್ಲಿ ಆಸೆ ಹೊತ್ಕೊಂಡು ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಮುಂಚೂಣಿಯಲ್ಲಿ ಬರ್ತಾ ಇದ್ದಾರೆ ಅಲ್ವಾ, ಈ ರೀತಿಯಲ್ಲಿ. ಆದರೆ ಇದು ಒಂದು ರೀತಿಯಲ್ಲಿ ಮತ್ತೆ ನಿರ್ಧಾರ ಮಾಡಬೇಕಾಗತ್ತೆ, ಯಾರಿಗೆ ಸಿಗುತ್ತೆ ಸಿಗೋದಿಲ್ಲ ಅನ್ನೋದು ಆ ಪಕ್ಷದ ವರಿಷ್ಠರು ಅಥವಾ ಗರಿಷ್ಠರು ಏನಿದ್ದಾರೆ ಅವರು ನಿರ್ಧಾರ ಮಾಡ್ತಾರೆ, ಆಮೇಲೆ ಮತ್ತೆ ನಾವು ಕ್ಷೇತ್ರದ ಬಗ್ಗೆ ಸಮೀಕ್ಷೆ ಮಾಡಬಹುದು ಅಂತ ನನಗೆ ಕಾಣ್ತಾ ಇದೆ. ಈಗ ಪಕ್ಷದಲ್ಲಿ ಅವರನ್ನ ಹೇಗೆ ಆಯ್ಕೆ ಮಾಡಬಹುದು ಅಂತ ಹೇಳಿ, ಈಗ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಟಿಕೆಟ್ ಅನ್ನ ಕೊಡ್ತಾರ ಅಥವಾ ಹೊಸ ಮುಖಗಳಿಗೆ ಅವಕಾಶ ಕೊಡುವಂತ ಸಾಧ್ಯತೆ ಇರ್ತದ? ಗೊತ್ತುಂಟ, ಮುಖ್ಯವಾಗಿ ಅದೆಲ್ಲವೂ ಕೂಡ ಪಕ್ಷದ ನಾಯಕರಿಗೆ ಬಿಟ್ಟಂತದ್ದು. ಈಗ ಹೊಸಬರಿಗೆ ಕೊಡಲೇಬೇಕಂತೇನಿಲ್ಲ ಅಥವಾ ಹಳಬರನ್ನು ಬಿಡಲೇಬೇಕಂತೇನಿಲ್ಲ. ಅದ್ಯಾಕೆ ಕೆಲವೊಮ್ಮೆ ಏನಾಗುತ್ತೆ ಕೇಳಿದ್ರೆ, ನೀವು ಹಳಬರನ್ನು ಬಿಟ್ಟು ಹೊಸಬರಿಗೆ ಕೊಟ್ಟರೆ ಅದು ರಿವರ್ಸ್ ಆಗುವ ಸಾಧ್ಯತೆಗಳಿದೆ. ಇವತ್ತು ರಘುಪತಿ ಭಟ್ ಅಂತ ಇಟ್ಕೊಳ್ಳಿ, ಸಾಕಷ್ಟು 3 ವರ್ಷ ಕ್ಷೇತ್ರದಲ್ಲಿ 3 ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡಿದವರು, ನೀವು ಏನ್ ಮಾಡ್ತೀರಿ? ಅವರು ಹಳಬರು, ಅವರಿಗೂ ಕೂಡ ಅಭಿಮಾನಿ ಬಳಗ ಇದೆ, ಇದು ಖಂಡಿತ ಇದೆ. ಯಾಕೆ ಖಂಡಿತ, ನಾವು ಅಷ್ಟು ಸುಲಭದಲ್ಲಿ ರಘುಪತಿ ಭಟ್ರನ್ನ ಸೈಡ್ ಇಡ್ಲಿಕ್ಕೆ ಆಗೋದಿಲ್ಲ. ಅವ್ರನ್ನ ಹೊರಗಿಟ್ಟು ಬೇರೊಬ್ಬರು ತಂದಾಗ ರಘುಪತಿ ಭಟ್ರ ಮನಸ್ಥಿತಿ ಏನಾಗಬಹುದು? ಅದು ನಾನು ಯಾಕೆ ಈ ಪಕ್ಷದಿಂದ ಸ್ಥಾನ ಕೊಡದೆ ತಿರಸ್ಕಾರ ಮಾಡಿ, ಇದೆಲ್ಲ ಬರುವಂತ ಸ್ವಾಭಾವಿಕ, ನನಗಾದ್ರೂ ಬರ್ತದೆ, ರಘುಪತಿ ಭಟ್ರು ಬಂದೇ ಬರುತ್ತೆ. ಸೊ ಆ ದೃಷ್ಟಿಯಿಂದ ಅಂತ ವ್ಯಕ್ತಿಯನ್ನು ಸೈಡ್ ಇಟ್ಟು ಇನ್ನೊಬ್ಬನ ತರೋದು ಕಷ್ಟ ಆಗುತ್ತೆ. ಎಲ್ಲಿ ಸಾಧ್ಯ ಆಗುತ್ತೆ ಕೇಳಿದ್ರೆ, ಆಲ್ರೆಡಿ ನಾನು ಗೆದ್ದು ಗೆದ್ದು ಸಾಕಪ್ಪ ಇನ್ನು ರಾಜಕೀಯ ಅನ್ನುವ ಸ್ಥಿತಿಯಲ್ಲಿದ್ರೆ ಹೊಸ ಮುಖವನ್ನು ತರ್ಲಿಕ್ಕೆ ಸುಲಭ ಆಗುತ್ತೆ. ಈಗ ನಾನು ಚಾಲ್ತಿಯಲ್ಲಿ ಇರುವಾಗಲೇ ನನ್ನ ಸ್ಥಾನಕ್ಕೆ ನೀವು ನನ್ನ ಪಕ್ಷದ ಇನ್ನೊಬ್ಬನ ತಂದಾಗ ನಾನೇ ಅಲ್ಲಿ ಭಿನ್ನಮತಿಯಾಗಿಯೋ ಅಥವಾ ನ್ಯೂಟ್ರಲ್ ಆಗಿ ನಿಂತು ಬಿಟ್ರೆ ನಿಮಗೂ ಗೆಲ್ಲುವುದು ಕಷ್ಟ ಆಗಿಬಿಡ್ತದೆ. ಅಂದ್ರೆ ನನ್ನ ಹಿಂದಿನ ಶಕ್ತಿ ಏನಿದೆ ಅದು ಪರಿಪೂರ್ಣವಾಗಿ ನಾನು ಪಕ್ಷದ ಮೇಲೆ ಹಾಕ್ಲಿಕ್ಕೆ ಹೋಗೋದಿಲ್ಲ, ನೋಡ್ಕೊಳ್ಳಿ ನೀವು ಅಂತ ಹೇಳ್ತಿರ್ತೀವಿ. ಆವಾಗ ನಿಮ್ಮ ಅಭ್ಯರ್ಥಿಯಲ್ಲಿ ಗೆಲ್ಲಿಕ್ಕೆ ಕಷ್ಟ ಆಗಿಬಿಡ್ತದೆ, ಅದು ಪಕ್ಷಕ್ಕೆ ಒಂದು ಹಿನ್ನಡೆ ಆಗುತ್ತೆ. ಆ ದೃಷ್ಟಿಯಿಂದ ಕೂಡ ಹೊಸಬರೇ ಬರಬೇಕು, ಹಳಬರು ಬಿಡಬೇಕು ಅನ್ನುವುದು ಕೂಡ ಸಹಜ ಅಲ್ಲ. ಆದ್ರೆ ಒಂದು ಪಕ್ಷದಲ್ಲಿ ಸಾಕಷ್ಟು ವರ್ಷ ಸರ್ವಿಸ್ ಮಾಡದವರು ಹಿಂದೆ ಹೋದ್ರೆ ಒಳ್ಳೇದು, ಹೋಗುದಿಲ್ಲ ಅವರು ಅದು ಬೇರೆ. ಅದೇ ರೀತಿ ಇನ್ನು ನಾವು ಕಾಂಗ್ರೆಸ್ ಪಕ್ಷದಲ್ಲಿಯೂ ಕೂಡ ಹಲವಾರು ಆಕಾಂಕ್ಷಿಗಳಿದ್ದಾರೆ. ಪ್ರಸಾದರಾಜ್ ಕಾಂಚನ್ ಅವರ ಹೆಸರು ಕೇಳಿ ಬರ್ತಾ ಇದೆ, ರಮೇಶ್ ಕಾಂಚನ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಮಾತಾಡೋಣ, ಒಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ. ಹಲೋ, ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಉಮೇಶ್ ಪೈ ಮಾತಾಡೋದು, ಉಡುಪಿಯಿಂದ. ಸರ್ ಹೇಳಿ. ನಮಸ್ಕಾರ, ನಮಸ್ಕಾರ ಸರ್, ತಮ್ಮ ಹತ್ರ ಮಾತಾಡೋದು ತುಂಬಾ ಸಮಯ ಆಯ್ತು, ಮಾತಾಡಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಈಗ ರಾಜಕೀಯ ಚಟುವಟಿಕೆಗಳು ಸ್ವಲ್ಪ ಬಿರುಸುಗೊಂಡಿದೆ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ. ಹೌದು ಸರ್, ಸರಿ. ಪಕ್ಷಾಂತರ ಆಗುವಂತದ್ದು ಅದೆಲ್ಲ ಉಂಟು. ಸರಿ. ಆದ್ರೆ ರಾಜಕೀಯ ವಿಶ್ಲೇಷಕರಾಗಿ ತಮ್ಮ ಅಭಿಪ್ರಾಯ ಈ ಸಲ ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ಒಂದು ಅಧಿಕಾರಕ್ಕೆ ಬರಬಹುದು ಅಥವಾ ಈ ತ್ರಿಶಂಕು ಸ್ಥಿತಿ ನಿರ್ಮಾಣವಾಗಬಹುದೇ? ಸರಿ. ಮತ್ತೆ ಈ ಹೊಸ NEP ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ, ನ್ಯೂ ಎಜುಕೇಶನ್ ಪಾಲಿಸಿ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಇತ್ತೀಚಿನ ಯುವ ಮತದಾರರ ಒಲವು ಯಾವ ಪಕ್ಷದ ಕಡೆಗೆ ಇರಬಹುದು ಅಂತ ಹೇಳಿ ಏನಾದ್ರೂ ಒಂದು ಮಾಹಿತಿ ಸಿಗಬಹುದಾ ಅಂತ ಹೇಳಿ. ಸರಿ, ಖಂಡಿತ. ಯಾಕಂದ್ರೆ ಉನ್ನತ ಶಿಕ್ಷಣದಲ್ಲಿ ಈ NEP ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ನಮ್ಗೆ ತಾವು ಸಹ ಇದೇ ಫೀಲ್ಡ್ ಅಲ್ಲಿ ಇರುವುದರಿಂದ ಸಂಖ್ಯೆಗಳ ವಿದ್ಯಾರ್ಥಿಗಳ ಸಂಖ್ಯೆ ಈ NEP ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಕಡಿಮೆ ಆಗಿದೆ. ಖಂಡಿತ, 100%. ಹಾಗಾಗಿ ಉದ್ಯೋಗಾವಕಾಶಗಳು ಹೇಗೆ ಆಗ್ತದೆ 4 ವರ್ಷ ನಂತರ 3 ವರ್ಷ ನಂತರ ಅಂತೇಳಿ ವಿದ್ಯಾರ್ಥಿಗಳಿಗೆ ಸಹ ಗೊತ್ತಿಲ್ಲ, ಪ್ರಾಧ್ಯಾಪಕರಿಗೆ ಸಹ ಅದು ಒಂದು ಐಡಿಯಾ ಇನ್ನು ಬಂದಿಲ್ಲ. ಕರೆಕ್ಟ್, ಸರಿ. ಈಗ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ರಿಂದ ಸರಿ ಹೀಗೆ ಈ ವಿದ್ಯಾರ್ಥಿಗಳ ಒಲವು ಯಾವ ಪಕ್ಷದ ಮೇಲೆ ಇರಬಹುದು? ಕರೆಕ್ಟ್, ಸರಿ. ಹಾಗೆ
ಸರಿ, ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಪ್ರೊಫೆಸರ್ ಉಮೇಶ್ ಪೈ ಅವರು ಪ್ರಶ್ನೆ ಕೇಳಿದ್ದಾರೆ. ಅವರು ಕೂಡ ಒಂದು ಈ ಒಂದು ಅಧ್ಯಾಪನ ವೃತ್ತಿಯಲ್ಲಿ ಇದ್ದವರು. ಸೊ ಪ್ರಮುಖವಾದ ಎರಡು ಪ್ರಶ್ನೆಗಳು ನಮ್ಮ ಮುಂದೆ ಹಾಕಿದ್ದಾರೆ. ಅಂದ್ರೆ ಇವತ್ತಿನ ಒಟ್ಟು ರಾಜ್ಯದ ವಿದ್ಯಮಾನ ನೋಡುವಾಗ, ಮೂರು ಪಕ್ಷಗಳು, ನಾಲ್ಕು ಪಕ್ಷಗಳು, ಎಷ್ಟು ಪಕ್ಷಗಳು ಹುಟ್ಕೊಳ್ತಾ ಇದೆ, ಇವತ್ತು ಒಂದೊಂದೇ ಪಕ್ಷ ಬರ್ತಾ ಇದೆ, ಎಲ್ಲ ಒಟ್ಟು ವಿದ್ಯಮಾನಗಳು ನೋಡುವಾಗ ಯಾವ ರೀತಿಯ ಒಂದು ಸರ್ಕಾರ ಬರಬಹುದು? ಅಂದ್ರೆ ಏಕಪಕ್ಷೀಯ ಸರ್ಕಾರ ಬರಬಹುದಾ ಅಥವಾ ಸಮ್ಮಿಶ್ರ ಸರ್ಕಾರ ಬರಬಹುದಾ ಅನ್ನುವ ನಮ್ಮ ಕೊನೆಯ ಪ್ರಶ್ನೆಯನ್ನು ಅವರು ಮೊದಲೇ ಎತ್ಕೊಂಡ್ರು. ಅಂದ್ರೆ ಮತ್ತೆ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕಿದ್ದೇನೆ, ಅದು ಸಂಕ್ಷಿಪ್ತವಾಗಿ ಪ್ರೊಫೆಸರ್ ಉಮೇಶ್ ಪೈ ಅವರ ಪ್ರಶ್ನೆಗೆ ನಾವು ಉತ್ತರ ಕೊಡ್ಲೇಬೇಕಾಗತ್ತೆ. ಒಟ್ಟಾರೆ ನೋಡುವಾಗ ನನಗನ್ಸುತ್ತೆ ಈ ರಾಜ್ಯದಲ್ಲಿ ಏಕಪಕ್ಷವಾದ ಅಧಿಕಾರ ಬರಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಅಂತ ಅನಿಸುತ್ತೆ. ಕಷ್ಟ ಸಾಧ್ಯ ಅಲ್ಲ, ಕಷ್ಟ ಅಂತ ಅನಿಸುತ್ತೆ. ಒಂದು ರೀತಿಯಲ್ಲಿ ಯಾಕೆ ಕೇಳಿದ್ರೆ, ಒಂದು ರೀತಿಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರವಾದ ಹಣಾಹಣಿ ಇದೆ. ಇವತ್ತು ಸುಮಾರು 80-90 ಸ್ಥಾನಗಳನ್ನು ಎರಡು ಪಕ್ಷಗಳು ಗಳಿಸ್ಕೊಳ್ಳೋ ಸಾಧ್ಯತೆ ಇದೆ ಒಟ್ಟಾರೆ ನೋಡಿದಾಗ. ಇವತ್ತಿನ ಒಂದು ಬೆಳವಣಿಗೆ ಅಂದ್ರೆ 80-90 ರೇಂಜ್ನಲ್ಲಿ ಬಂದಿಲ್ಲತ್ತೆ. ಆದ್ರೆ ಕೊನೆಗೆ ಅಂದ್ರೆ ಮಿನಿಮಮ್ ಒಂದು 112 ಸೀಟ್ ಬೇಕಾಗತ್ತೆ ಕನಿಷ್ಠ ಪಕ್ಷ. 224 112 ಸೀಟ್ ಬೇಕಾಗತ್ತೆ. ಎಲ್ಲ ಒಂದು 30-40 ಕೊರತೆ ಬರುತ್ತೆ. ಕೊರತೆ ಬಂದಾಗ ಇದನ್ನು ತುಂಬಿಸಬೇಕಾದ್ರೂ JDS ನ ಪರಿಸ್ಥಿತಿ ಬರಬಹುದು. ನಿಮ್ಗೆ ಗೊತ್ತಿದೆ, ಹಿಂದೆ ಕೂಡ ಇದೆ ಆಗಿದೆ. ಅಂದ್ರೆ ಪುನರಪಿ ಆಗುವಂತ ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅನ್ನುವ ಆ ರೀತಿಯಲ್ಲಿ ಕುಮಾರಸ್ವಾಮಿಯವರಿಗೆ ಕೊನೆಯ ಒಂದು ಕಿಂಗ್ ಮೇಕರ್ ಅವಕಾಶ ಬಂದರೂ ಆಶ್ಚರ್ಯ ಇಲ್ಲ. ಯಾಕೆ ಕೇಳಿದ್ರೆ ಇವತ್ತು ಬಿಜೆಪಿ ಆಡಳಿತಾತ್ಮಕ ವಿರೋಧಿ ಅಲೆ ಇದೆ. ಬಿಜೆಪಿ ಕೂಡ ಬಿಜೆಪಿಯವರಿಗೆ ಗೊತ್ತಿದೆ, ಇಲ್ಲದಿದ್ದರೂ ಪದೇ ಪದೇ ಮೋದಿ ಅಮಿತ್ ಶಾ ಅವರನ್ನು ಕರೆಸ್ಕೊಳ್ಳುವ ಅಗತ್ಯ ಇರಲಿಲ್ಲ. ಇಲ್ಲಿ ಪದೇ ಪದೇ ಕೂಡ ಅವ್ರು ಕರೆಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಬೆಳೆ ಇಲ್ಲಿ ಸರಿಯಾಗಿ ಬೇಯುವುದಿಲ್ಲ, ಬೇಯುವುದಿಲ್ಲ. ಬದಲಾಗಿ ವಾರಕ್ಕೊಮ್ಮೆ ಆದರೂ ಮೋದಿ ಅವರು ಬರಬೇಕಾಗತ್ತೆ, ಇವರನ್ನು ಎಚ್ಚರಿಸಬೇಕಾಗತ್ತೆ. ಈ ಕಾರ್ಯಕ್ರಮ ತೋಡ್ಕೊಂಡಿದ್ದಾರೆ. ಅಂದ್ರೆ ಅಲ್ಲಿ ಸಮ್ಮಿಶ್ರಕ್ಕೆ ಬರುವಂತ ಉಮೇಶ್ ಪೈ ಅವರಿಗೆ ಉತ್ತರ ಕೊಡ್ತೇನೆ. ನನಗನ್ಸುತ್ತೆ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಮುಂದೆ 2023 ಚುನಾವಣೆಯಲ್ಲಿ ಸಮ್ಮಿಶ್ರ ಸರ್ಕಾರ ಬರುವ ಸಾಧ್ಯತೆ ಉಂಟು. ಇನ್ನೊಂದು ಯುವ ಮತದಾರರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರು. ಅಂದ್ರೆ ನ್ಯೂ ಎಜುಕೇಶನ್ ಪಾಲಿಸಿ ಬಂದಿದೆ, ಖಂಡಿತವಾಗಿ ನ್ಯೂ ಎಜುಕೇಶನ್ ಪಾಲಿಸಿ ಇರಬಹುದು ಅಥವಾ ನ್ಯೂ ಪಿಂಚಣಿ ವ್ಯವಸ್ಥೆ ಇರಬಹುದು, ಹೊಸ ಪಿಂಚಣಿ ಅನ್ನುವಂತಾಗಿದೆ. ಒಂದು ರೀತಿಯ ಗೊಂದಲ ಸೃಷ್ಟಿ ಮಾಡಿಬಿಟ್ಟಿದೆ. ಇವರ ಹೇಳಿದಾಗ ನ್ಯೂ ಎಜುಕೇಶನ್ ಪಾಲಿಸಿ ಅನ್ನುವಂತಹದ್ದು ಎಲ್ಲ ಒಂದು ರೀತಿಯಲ್ಲಿ ಜನರಿಗೆ ಅಥವಾ ವಿದ್ಯಾರ್ಥಿಗಳಲ್ಲಿ ಹೆತ್ತವರಿಗೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ನನಗೆ ಮೊದಲು ನಾ ಹೇಳ್ತಿದ್ದೆ ಇದನ್ನು ಇಷ್ಟು ಬೇಗ ಇಂಟ್ರೊಡ್ಯೂಸ್ ಮಾಡುವ ಅಗತ್ಯ ಇರಲಿಲ್ಲ. ಏನೋ ತರಾತುರಿಯಲ್ಲಿ ಕೇಂದ್ರ ಸರ್ಕಾರ ನ್ಯೂ ಎಜುಕೇಶನ್ ಪಾಲಿಸಿ ತಂದಿದೆ, ಇದನ್ನು ರಾಜ್ಯ ಸರ್ಕಾರ ಮಾಡಿ ನಾವು ಶಾಬಾಸ್ಕೇರಿ ಗಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಹೇರಿದ್ರು. ಇವತ್ತು ಏನಾಗ್ತಾ ಇದ್ದು ಕೇಳಿದ್ರೆ ಹಲವಾರು ಕರ್ನಾಟಕ ನೋಡುವಾಗ ವಿದ್ಯಾರ್ಥಿಗಳಿಗೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಒಂದು ತತ್ಕಾಲ ಮಾರ್ಕ್ಸ್ ಕಾರ್ಡ್ ಕೂಡ ಬರ್ತಾ ಇಲ್ಲ, ಸಿಗ್ತಾ ಇಲ್ಲ, ಪರೀಕ್ಷೆಗಳು ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಥವಾ ಇವತ್ತು ಕೆಲವು ವಿದ್ಯಾರ್ಥಿಗಳು ಈ ಡಿಗ್ರಿ 4 ವರ್ಷ 3 ವರ್ಷ ಗೊಂದಲದಲ್ಲಿ ಇದೆ. ಅಂದ್ರೆ ಒಟ್ಟಿನಲ್ಲಿ ಈ ಹೊಸ ಶಿಕ್ಷಣ ನೀತಿ ಅನ್ನುವಂತಹದ್ದು ಯುವಕರಲ್ಲಿ ಬಿಜೆಪಿ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡುವಾಗ ಮಾಡ್ತಾ ಇದೆ. ಮತ್ತೆ ನಿರುದ್ಯೋಗ ಸಮಸ್ಯೆ ಸೃಷ್ಟಿ ಮಾಡ್ತಾ ಇದ್ದಾರ ಅಂತ ಒಂದು. ಅದೇ ರೀತಿಯಲ್ಲಿ ಹೊಸ ಪಿಂಚಣಿ ಬಗ್ಗೆ ಹೋರಾಟ ನಡೀತಾ ಇದೆ, ಬೆಂಗಳೂರಿನಲ್ಲಿ ನಡೀತಾ ಇದೆ, ಜಿಲ್ಲಾವಾರದಲ್ಲಿ ನಡೀತಾ ಇದೆ. ಇದು ಹೊಸ ಪಿಂಚಣಿ ಬೇಡ, ಹಳೆ ಪಿಂಚಣಿ ಕೊಡಿ ಅಂದ್ರೆ ನಮ್ಗೆ ನೀವೆಲ್ಲರೂ ಪಿಂಚಣಿ ತಗೊಳ್ತೀರಿ, ರಾಜಕೀಯ ವ್ಯಕ್ತಿಗಳು ನೀವು ನಿವೃತ್ತಿ ಆದ ನಂತರ 50-60 ಸಾವಿರ ಪಿಂಚಣಿ ತಗೊಳ್ತೀರಿ, ನಮಗೆ 1,000-2,000 ಕೊಡ್ತೀರಿ. ಅವರ ಮನೆಯವರು, ಹೆತ್ತವರು, ವಿದ್ಯಾರ್ಥಿಗಳು ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ನಾನು ಯಾಕೆ ಕೇಳಿದ್ರೆ ಬಿಜೆಪಿ ತೆಗೆದುಕೊಂಡ ಕೆಲವು ನಿರ್ಣಯಗಳೇನುಂಟು ಅಥವಾ ಮೀಸಲಾತಿ ಇರಬಹುದು, ಅದು ನಾನು ಹೇಳಿ ಆಡಳಿತ ವಿರೋಧಿ ಅಂದ್ರೆ ಇದೆ. ಯಾಕೆ ಕೇಳಿದ್ರೆ ಮೀಸಲಾತಿ ಬಗ್ಗೆ ಒಂದು ನಿರ್ದಿಷ್ಟವಾದ ಇರಬೇಕಿತ್ತು. ಇವರು ಮಠ ಮಂದಿರಗಳಿಗೆ ಜಾತಿಗಳನ್ನು ಪ್ಲೀಸ್ ಮಾಡುವ ದೃಷ್ಟಿಯಿಂದ ದಿನಕ್ಕೊಂದು ಮೀಸಲಾತಿ ಘೋಷಣೆ ಮಾಡಿದ್ರು. ಈಗ ಅದೇ ಅವರಿಗೆ ಮುಳುವಾಗ್ತಿದೆ ಬಿಜೆಪಿಗೆ. ಈ ಅಡ್ವಾಂಟೇಜ್ ಅನ್ನು ಕಾಂಗ್ರೆಸ್ ಮತ್ತು JDS ತಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಆದ ಕಾರಣ ಇಲ್ಲಿ ಏನಾಗಿದೆ, ಬಿಜೆಪಿಗೆ ನಿಚ್ಚಳವಾಗಿ ಬರಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಸಿಗ್ತದೆ. ಮತ್ತೆ ನಾವು ಚರ್ಚೆ ಮಾಡೋಣ. ಉಮೇಶ್ ಪೈ ಅವರಿಗೆ ಉಡುಪಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಆವಾಗಲೇ ಹೇಳಿದ್ದೆ, ಹಲವಾರು ಆಕಾಂಕ್ಷಿಗಳಿದ್ದಾರೆ, ಹಲವಾರು ಆಕಾಂಕ್ಷಿಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಉದಾಹರಣೆ ರಮೇಶ್ ಕಂಚನ್ ಆಗಿರ್ಬೋದು, ಪ್ರಸಾದ್ ರಾಜ್ ಕಾಂಚನ್ ಆಗಿರ್ಬೋದು, ಕೃಷ್ಣಮೂರ್ತಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡುವುದಾದ್ರೆ ಅಂದ್ರೆ ಅಲ್ಲಿ ಏನಾಗಿದೆ ಕೇಳಿದ್ರೆ, ನಿಮ್ಗೆ ಗೊತ್ತಿದ್ದು ಮೊದಲೇ ಕಾಂಗ್ರೆಸ್ ಪಕ್ಷದ DK ಶಿವಕುಮಾರ್ ಅವರು ಒಂದು ಕಂಡೀಷನ್ ಹಾಕಿದ್ರು, ಯಾರೆಲ್ಲ ಸ್ಪರ್ಧೆ ಮಾಡ್ತೀರಿ ಅವರು 2 ಲಕ್ಷ ರೂಪಾಯಿ ಠೇವಣಿ ಇಡಿ ಮತ್ತು ತಮ್ಮ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದ್ರು. ಆಯ್ತು, ಏನ್ ಮಾಡಿದ್ರು, ಎಲ್ಲ ಆಕಾಂಕ್ಷಿಗಳಿದ್ದಾರೆ. ಯಾಕೆ ಕೇಳಿದ್ರೆ ತಪ್ಪಂತ ಹೇಳ್ತಾ ಇಲ್ಲ, ಇವರೆಲ್ಲ ಹೋಗಿ ಎಷ್ಟು ಕೊಡಬೇಕು, ಠೇವಣಿ ಕೊಡಬೇಕು, ಡೆಪಾಸಿಟ್ ಇಡಬೇಕು, ಅದನ್ನ ಇಟ್ಟು ಬಂದ್ರು. ಬಂದ ನಂತರದಲ್ಲಿ ಸುಮ್ಮನೆ ಕೂತ್ಕೊಳ್ಳಿಕ್ ಆಗುವುದಿಲ್ಲ. ಯಾಕೆ ಕೇಳಿದ್ರೆ ತಾವು ಕೂಡ ಕಾರ್ಯತತ್ಪರ ಆಗ್ಬೇಕಾಗತ್ತೆ, ಕಾರ್ಯಕರ್ತರು ಮೀಟ್ ಮಾಡ್ಬೇಕಾಗತ್ತೆ, ಸಭೆಗಳು ನಡೆಸಬೇಕಾಗತ್ತೆ, ಮಾಡಿದ್ದಾರೆ. ಇವತ್ತು ಎಲ್ಲರೂ ಕೂಡ ಯಾರೆಲ್ಲ ಹೋಗಿ ಬಂದಿದ್ದಾರೆ, ನೀವು ಹೇಳಿದಾಗೆ ಅದು ಇವರು ನಮ್ಮ ಕಾಂಚನ್ ಇರ್ಬೋದು, ಪ್ರಸಾದ್ ರಾಜ್ ಇರ್ಬೋದು, ಕೃಷ್ಣಮೂರ್ತಿ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಏನ್ ಮಾಡಿದ್ದಾರೆ, ಅಲ್ಲ ಕೊಟ್ಟು ಬಂದವರು, ಅಂದ್ರೆ ಅಲ್ಲಿ ಇಟ್ಟು ಬಂದವರು, ಡೆಪಾಸಿಟ್ ಇಟ್ಟು ಬಂದವರು ಸೀಟಿನ ಆಕಾಂಕ್ಷೆಯಲ್ಲಿ ಇದ್ದಾರೆ.
ಮತ್ತೆ ಅದು ಯಾರು ಡಿಸೈಡ್ ಮಾಡಬೇಕಾಗತ್ತೆ, ಅದು ಅಲ್ಲಿನ ಪಾರ್ಟಿ ವರಿಷ್ಠ ನಿರ್ಧಾರ ಮಾಡಬೇಕಾಗತ್ತೆ, ಸಮರ್ಥ ಅಭ್ಯರ್ಥಿ ಯಾರು, ಗೆಲ್ಲುವ ಚಾನ್ಸಸ್ ಯಾರಿಗಿದೆ, ಇದನ್ನೆಲ್ಲವನ್ನು ತೂಗಿಸ್ಕೊಂಡು ಮಾಡಬೇಕಾಗತ್ತೆ. ಅದು ನಾನು ಹೇಳಿದ್ದು ಮೊದಲೇ ಹೇಳ್ತಾ ಇದ್ದೆ, ಏನು ಕೇಳಿದರೆ ಈ ರೀತಿಯಲ್ಲಿ ನೀವು ಅವರಿಂದ 2 ಲಕ್ಷ ರೂಪಾಯಿ ಅಥವಾ ಒಂದು 5,000 ರೂಪಾಯಿ ಕೊಟ್ಟು ನೀವು ಅವರನ್ನು ಈ ರೀತಿಯಾಗಿ ತಂದು ಕೂರಿಸ್ಕೊಂಡಾಗ ಅವ್ರಿಗೆ ಸೀಟ್ ಕೊಡದೇ ಇದ್ದಾಗ ಏನಾಗುತ್ತೆ ಕೇಳಿದ್ರೆ ಒಳಗಿಂದ ಮನಸ್ತಾಪಿಸುರಾಗತ್ತೆ. ನಾನು ಇದರಲ್ಲಿ ಏನು ಕೊರತೆ ಇದೆ ಅಂತ ಅಂದ್ರೆ ಅಭ್ಯರ್ಥಿ ಒಳಗೇನೆ, ಆಕಾಂಕ್ಷಿ ಅಭ್ಯರ್ಥಿಗೆ ಒಳಗೇನೆ ಒಂದು ರೀತಿ ಪೈಪೋಟಿ ಆಗುವ ಚಾನ್ಸಸ್ ಇದೆ ಅಲ್ವಾ, ಮನಸ್ತಾಪ ಮನಸ್ತಾಪ ಆಗುತ್ತೆ. ಹಾಗಾದ್ರೆ 2 ಲಕ್ಷ ರೂಪಾಯಿ ನಾವು ಇಟ್ಟು ಬಂದಿದ್ದೇನೆ, ಅದು ವಾಪಸ್ ಕೊಡಲ್ಲ ಅವರು, ನನ್ನ ದುಡ್ಡಿನಿಂದ ಮತ್ತೊಬ್ಬ ಅಭ್ಯರ್ಥಿ ಗೆಲ್ಲಬೇಕಾ, ಇದೆಲ್ಲ ಚಿಕ್ಕ ಪುಟ್ಟ ವಿಚಾರಗಳು ಕೂಡ ದೊಡ್ಡ ವಿಚಾರವಾಗಿ ಹೊರಗೆ ಬರುತ್ತೆ, ಬರುವ ಸಾಧ್ಯತೆ ಇದೆ. ಬರೀ ಉಡುಪಿ ಅಂತ ಹೇಳ್ತಾ ಇಲ್ಲ, ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಸಾಧ್ಯತೆ ಇದೆ. ಅದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನನಗೆ ಅನಿಸ್ತಾ ಇತ್ತು ಮೊದಲಿಂದ ಕೂಡ. ಏನಾಗ್ಲಿ ಇಲ್ಲಿ ಏನಾಗಿದೆ ಕೇಳಿದ್ರೆ, ಒಬ್ಬ ರಘುಪತಿ ಭಟ್ ಅಂತ ಒಬ್ಬ ವ್ಯಕ್ತಿಯನ್ನು, ಒಬ್ಬ 3 ಟರ್ಮ್ ಶಾಸಕರಾದವನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಇಲ್ಲಿ ಅಭ್ಯರ್ಥಿಗಳು ಹುಡುಕಬೇಕಾದಂತ ಸಾಧ್ಯ ಪರಿಸ್ಥಿತಿ ಬಂದಿದೆ. ಹೊರಗಿಂದ ಬರ್ತಾರೋ ಗೊತ್ತಿಲ್ಲ, ಅಂತ ಕೊಡ್ಲಿಕ್ಕೆ ಆಗೋದಿಲ್ಲ. ಖಂಡಿತ ಇಟ್ಸ್ ಎ ಬಿಗ್ ಚಾಲೆಂಜ್. ಯಾಕೆ ಕೇಳಿದ್ರೆ ಸುಲಭ ಅಲ್ಲ ಅದು, ಉಡುಪಿ ಮಟ್ಟಿಗಂತೂ ಸುಲಭ ಅಲ್ಲ. ಯಾಕೆ ಕೇಳಿದ್ರೆ ಗೆಲ್ಲಬೇಕಾಗತ್ತಲ್ಲ, ನಿಲ್ಲಕ್ಕೆ ನಿಮ್ಗೆ ಹೆಸರು ಬರ್ತದೆ ನಿಲ್ಬಹುದು, ಅದು ಬೇರೆ. ಗೆಲ್ಲಕ್ಕೆ ನಾನು ಫಾರ್ ಎಕ್ಸಾಂಪಲ್ ನನಗೆ ಸೀಟ್ ಕೊಟ್ಟರೆ ನಾನು ಹಣ ಖರ್ಚು ಮಾಡ್ಬೇಕೋ ಬೇಡವಾ ಮಾಡ್ತೇನೆ. ಗೆಲ್ಲುವ ಒಂದು ನಿರೀಕ್ಷೆ ಇದ್ರೆ ಹಣ ಖರ್ಚು ಮಾಡ್ತೇನೆ ನಾನು. ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ ಹಣ ಖರ್ಚು ಮಾಡ್ಲಿಕ್ಕೆ ಹೋಗ್ಲಿಕ್ಕೂ ನಾ ಹಿಂಜರಿತೇನೆ. ಈ ಸ್ಥಿತಿಯಲ್ಲಿ ಅಲ್ಲಿನ ಅಭ್ಯರ್ಥಿಗಳು ಇದ್ದಾರೆ, ಪಕ್ಷದವರು ಇದ್ದಾರೆ, ಒಟ್ಟಿನಲ್ಲಿ ಉಡುಪಿ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿ ಹುಡುಕುವುದೇ ದೊಡ್ಡ ಸವಾಲು ಅಂತ ನನಗೆ ಕಾಣ್ತಾ ಇದೆ. ಉಡುಪಿ ಕ್ಷೇತ್ರ ಎಷ್ಟು ಮತದಾರರು ಇದ್ದಾರೆ ಉಡುಪಿಯಲ್ಲಿ ಅಂದ್ರೆ, ನೀವು ಹೇಳಿದಾಗ ಇಲ್ಲಿ ಏನಾಗಿದೆ ಕೇಳಿದ್ರೆ, ನಾನು ಉಡುಪಿ ಎಲ್ಲ ಇಡೀ ಜಿಲ್ಲೆಯಲ್ಲಿ ನೋಡಿದಾಗ ಕೂಡ, ಕ್ಷೇತ್ರವಾರು ನೋಡಿದಾಗ ಕೂಡ, ಒಟ್ಟಿನಲ್ಲಿ ಮಹಿಳಾ ಮತದಾರರೇ ಜಾಸ್ತಿ ಇದ್ದಾರೆ ಉಡುಪಿಯಲ್ಲಿ. ಉಡುಪಿಯಲ್ಲಿಯೂ ಹಾಗೇನೆ, ಪುರುಷ ಮತದಾರರು ಮಹಿಳೆಯರಿಗಿಂತ ಕಡಿಮೆ ಇದ್ದಾರೆ. ಉದಾಹರಣೆಗಾಗಿ ಉಡುಪಿ ಜಿಲ್ಲೆಯಲ್ಲಿ ಪುರುಷ ಮತದಾರರು ಇರುವುದು 1,02,192 ಪುರುಷರು, ಅದೇ ಮಹಿಳೆಯರು ಇರುವುದು 1,09,394 ಅಂದ್ರೆ ಇನ್ನೇನು ಅರೌಂಡ್, ನಾನು ಹೇಳಿದ್ದು ಎಕ್ಸಾಕ್ಟ್ಲಿ ಅಂತಲ್ಲ, ಇನ್ನೇನು ಅರೌಂಡ್ ಮಹಿಳಾ ಮತದಾರರೇ ಜಾಸ್ತಿ ಇದ್ದಾರೆ. ಇದು ಇದು ಒಂದು ವಿಶೇಷತೆ. 5 ಕ್ಷೇತ್ರಗಳಲ್ಲಿ ಕೂಡ, ಇದು ಬರೀ ಉಡುಪಿಯಲ್ಲಿ ಚುನಾವಣಾ ಆಯೋಗ ವೋಟರ್ ಲಿಸ್ಟ್ ಅನೌನ್ಸ್ ಮಾಡುವಾಗ ಮೊದಲು ಹೇಳಿದ್ದೇನೆ ಕೇಳಿದ್ರೆ, ಉಡುಪಿ ಜಿಲ್ಲೆ ಹೆಗ್ಗಳಿಕೆ ಕೇಳಿದ್ರೆ ಮಹಿಳಾ ಮತದಾರರೇ ಜಾಸ್ತಿ ಇರುವಂತಹದ್ದು ಅಂತ ಹೇಳಿ ಒಂದು ಲ್ಯಾಂಡ್ ಮಾರ್ಕ್ ಒಂದು ಹೇಳಿಕೆಯನ್ನು ಕೊಟ್ಟರು ಅವರು. ನೀವೀಗ ಹೇಳಿದ್ರಿ ಉಡುಪಿ ಜಿಲ್ಲೆಯಲ್ಲೇ ಮಹಿಳಾ ಮತದಾರರು ಜಾಸ್ತಿ, ಅದರಲ್ಲೂ 5 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮಹಿಳಾ ಮತದಾರರೇ ಇರುವುದಂತ. ಆದ್ರೆ ಯಾರು ಕೂಡ ಒಂದು ಮಹಿಳಾ ಅಭ್ಯರ್ಥಿಯನ್ನ ನಿಲ್ಲಿಸುವ ಪ್ರಯತ್ನ ಯಾಕೆ ಮಾಡ್ತಾ ಇಲ್ಲ? ಸರಿ, ಅಂದ್ರೆ ಇಲ್ಲಿ ಪಕ್ಷ ಏನ್ ಮಾಡುತ್ತೆ ಕೇಳಿದ್ರೆ, ಅವರಿಗೆ ಒಂದು ಗೆಲ್ಲುವ ಅಭ್ಯರ್ಥಿ ಆಗ್ಬೇಕು. ನೀವು ಕೇಳ್ಬೋದು ಮಹಿಳೆಯರು ಗೆಲ್ಲುವುದಿಲ್ವ ಅಂತ. ಇಲ್ಲಿ ಮಹಿಳೆಯರು ಮತದಾರರು ಮುಂಚೆ ಗೆದ್ದವರು ಇದ್ದಾರೆ ಇದ್ದಾರೆ ಮಹಿಳೆಯರು ಮತದಾರ ಜಾಸ್ತಿ ಇದ್ದ ತಕ್ಷಣ ಯಾವುದೋ ಒಂದು ಮಹಿಳೆಯನ್ನು ನಿಲ್ಲಿಸಿದ್ರೆ ಮತ ಹಾಕ್ತಾರಂತ ಮಹಿಳೆಯರೇ ಹಾಕ್ತಾರಂತ ಹೇಳಲಿಕ್ಕೆ ಆಗೋಲ್ಲ ಅಲ್ವಾ? ಅದು ಸೈಕಲಾಜಿಕಲಿ ಇದೆ, ನಂಗೆ ಗೊತ್ತಿಲ್ಲ. ಮಹಿಳೆಯರು ಮಹಿಳೆಯರನ್ನು ವಿರೋಧಿಸ್ತಾರೋ ಗೊತ್ತಿಲ್ಲ, ಅಂತೂ ಮಹಿಳೆಯನ್ನು ಕಾರಣಕ್ಕೆ ಹಾಕೋಲ್ಲ ಅವರು, ಪಕ್ಷವನ್ನು ನೋಡಿ ಹಾಕ್ತಾರೆ. ಮಾತ್ರ ಅಲ್ಲ, ಪಕ್ಷ ಸಂಘಟನೆಯಲ್ಲಿ ಕೂಡ ಮಹಿಳೆಯರು ಮುಂಚೂಣಿಯಲ್ಲಿ ನಿಂತ್ಕೊಂಡಂತ ಅಧ್ಯಕ್ಷಗಿರಿ ಹೊತ್ಕೊಂಡದ್ದು ಇಲ್ಲ. ನಾನು ನೋಡ್ತೇನೆ ಒಂದು ಪಕ್ಷದ ಅಧ್ಯಕ್ಷಗಿರಿಯನ್ನು ಮುನ್ನಡೆಸಿದವರು ಮಹಿಳೆಯವರಿದ್ದಾರೆ ಇಲ್ಲಿ ಇಲ್ಲ. ಅಂದ್ರೆ ಮೊದಲಿಂದ ಕೂಡ ಉಡುಪಿ ಅಥವಾ ಯಾವುದೇ ಕ್ಷೇತ್ರ ತಗೊಂಡಾಗ ಕೂಡ ಪುರುಷರೇ ಒಂದು ಕಾರ್ಯಾಚರಣೆಯಲ್ಲಿ ಅಥವಾ ಪಕ್ಷದ ಅಧ್ಯಕ್ಷಗಿರಿಯಲ್ಲಿ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅದು ಒಂದು ನಿಧಾನವಾಗಿ ಬರ್ತಾ ಇದ್ದಾರೆ, ಬರ್ತಿಲ್ಲ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಹಿಂದೆ ನೋಡಿ ಉಡುಪಿಯಲ್ಲಿ ಕೂಡ ಪ್ರಮೋದ್ ಮನೋರಮಾ ಮಧುರಾಜ್ ಕೂಡ ಬಂದಿದ್ದಾರೆ, ಬರ್ಲಿ ಅಂತ ಅರ್ಥ ಅಲ್ಲ. ಅಥವಾ ನೀವು ಕುಂದಾಪುರಕ್ಕೆ ಹೋದಾಗ ವಿನ್ನಿ ಫರ್ನಾಂಡಿಸ್ ಅವರು ಕೂಡ ಗೆದ್ದು ಬಂದಿದ್ದಾರೆ. ಇಂಥ ಉದಾಹರಣೆಗಳು ಇದೆ. ಅಥವಾ ನೀವು ಲೋಕಸಭೆ ಕ್ಷೇತ್ರಕ್ಕೆ ಬಂದಾಗ ಶೋಭಾ ಕರಂದ್ಲಾಜ್ಲಿ ಅವರು ಕೂಡ ಇಲ್ಲಿ ಬಂದಿದ್ದಾರೆ, ಬರ್ಲಿ ಅಂತ ಅರ್ಥ ಅಲ್ಲ. ಆದ್ರೆ ಇನ್ನೊಂದು ವಿಶೇಷ, ನೀವು ಹೇಳಿದ ಪ್ರಶ್ನೆ ನೀವು ಕೇಳಿದ್ರೆ ಮಹಿಳೆಯರಿಗೆ ಯಾಕೆ ಕೊಡಬಾರ್ದು ಅಂತ, ಅದೇ ಮಹಿಳೆಯರಿಗೆ ಕೇಳ್ತಾ ಇಲ್ಲ ಅಲ್ಲ. ನಾನು ಕೇಳಿದ ಮತ್ತೆ ಏನ್ ಕೇಳಿದ್ರೆ, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಯಾವುದೇ ಒಂದು ಮಹಿಳೆ ಆ ಪಕ್ಷದಿಂದ ನನಗೆ ಸೀಟ್ ಕೊಡಿ ಅಂತ ಕೇಳ್ಬೋದಿತ್ತಲ್ಲ, ಗಟ್ಟಿ ಧ್ವನಿಯಲ್ಲಿ ಎತ್ತಬಹುದಿತ್ತಲ್ಲ, ಸಂಘಟನಾತ್ಮಕ ಹೋರಾಟ ಮಾಡಬಹುದಿತ್ತಲ್ಲ, ಅದನ್ನ ನೀವು ಮಾಡೋಲ್ಲ. ಕಾನ್ಫಿಡೆಂಟ್ ಇಲ್ಲ, ಅದು ನನಗೆ ಕಾಡ್ತಾ ಇದೆ, ಅದು ಕಾಡ್ತಾ ಇದೆ ಆ ರೀತಿಯಲ್ಲಿ. ಏನೋ ಒಂದು ಅಥವಾ ನಮ್ಮ ನಾಯಕರು ಎದುರು ಹಾಕೊಂಡು ಗೆಲ್ಲಕ್ಕೆ ಆಗೋದಿಲ್ಲ, ಏನೋ ಒಂದು ಒಪ್ಪಿಗೆ ಕೊಟ್ಟರೆ ತಗೊಳ್ತಾರೆ, ಕೊಡೋದಿಲ್ಲ ಅಂತಲ್ಲ. ಈಗ ಪಕ್ಷ ಕೊಟ್ಟರೆ ನೀವು ತಗೊಳ್ತೀರಿ, ಆದ್ರೆ ನೀವಾಗಿ ಅದ್ರ ಬಗ್ಗೆ ಹೋರಾಟವೋ ಚೀರಾಟವೋ ಮಾಡ್ಲಿಕ್ಕೆ ಹೋಗಲ್ಲ. ಇದು ಇದರಿಂದಾಗಿ ಮಹಿಳೆಯವರು 5 ಕ್ಷೇತ್ರಗಳಲ್ಲಿ ಹಿಂದೆ ಬಿದ್ದಿದ್ದಾರೆ ಅಂತ ಅನ್ಸುತ್ತೆ. ನಾವು ಈಗ ಉಡುಪಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತಾಡಿದ್ವಿ, ಇನ್ನು 4 ಕ್ಷೇತ್ರದ ಬಗ್ಗೆ ಮಾತಾಡೋಣ. ಈಗ ಕಾರ್ಕಳ ಕ್ಷೇತ್ರದ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ಅಲ್ಲೂ ಕೂಡ ಪೈಪೋಟಿ ಇದೆ ಅಂತ ಹೇಳ್ಬೋದು. ಅದಲ್ಲದೆ ಒಂದ್ ಮಾತು ಕೇಳಿ ಬರ್ತಾ ಇತ್ತು, ಪ್ರಮೋದ್ ಮುತಾಲಿಕ್ ಅವರು ಕೂಡ ಸ್ಪರ್ಧೆಗೆ ಇಳಿತಾರೆ ಅಂತ. ಸೊ ಅಲ್ಲಿಯ ಒಂದು ಚಿತ್ರಣವನ್ನ ಹೇಳುದಾದ್ರೆ ಎಷ್ಟೊಂದು ಆಶ್ಚರ್ಯ ಅಂತ ಹೇಳಿ ನೋಡಿ. ಈ ಕಾರ್ಕಳ ಕ್ಷೇತ್ರ ಅನ್ನುವಂತಹದ್ದು ಒಂದು ಕಾಲದಲ್ಲಿ ಕಾಂಗ್ರೆಸ್ಸಿನ ಒಂದು ಪ್ರಬಲವಾದ ಬಲವಾದ ಒಂದು ಕ್ಷೇತ್ರ ಅದು. ಬಟ್ ಇವಾಗ ಅಲ್ಲಿ
ವೀರಪ್ಪ ಮೊಯ್ಲಿ ಕಾಲ ಇರ್ಬೋದು, ಗೋಪಾಲ ಭಂಡಾರಿ ಅವರು ಇರ್ಬೋದು. ಸೊ ಅವರೆಲ್ಲರೂ ಕೂಡ ಸ್ವಲ್ಪ ಹಿಂದೆ ಸರಿದಾಗ ಈಗ ಏನಾಯ್ತು, ಅನಂತರ ಯಾವಾಗ ಸುನೀಲ್ ಕುಮಾರ್ ಅವರ ಒಂದು ವಿಜಯ ಅಲ್ಲಿ ಸಾಧನೆ ಆಯ್ತು, ಅನಂತರದಲ್ಲಿ ಏನ ಕಾಣ್ತಾ ಇದೆ, ಕಾಂಗ್ರೆಸ್ ಅಲ್ಲಿ ರೀತಿಯ ಒಂದು ರೀತಿ ಹೇಳಿಗೆ ಹೆಸರಿಲ್ಲದ ಹಾಗೆ ಸಮರ್ಥ ಅಭ್ಯರ್ಥಿ ಹುಡುಕಾಡುವಂತ ಸ್ಥಿತಿ ಅಲ್ಲಿ ಬಂದ್ಬಿಟ್ಟಿದೆ. ಉಡುಪಿಯಲ್ಲಿದ್ದ ಹಾಗೆ ಕಾರ್ಕಳದ ಸ್ಥಿತಿ ಬಂದಿದೆ. ಮಾತ್ರ ಅಲ್ಲ, ನಿಮ್ಗೆ ಗೊತ್ತಿದೆ ಸುನೀಲ್ ಕುಮಾರ್ ಅವರು ಒಬ್ಬ ಇಂಧನ ಖಾತೆ ಸಚಿವರು ಹೌದು, ಪ್ರಬಲ ವ್ಯಕ್ತಿ, ಶಕ್ತಿಶಾಲಿ ವ್ಯಕ್ತಿ, ಹಾಗೆ ಸಂಸ್ಕೃತಿ ಎಲ್ಲ ಒಂದು ಖಾತೆಯ ಸಚಿವರಾಗಿ ಕೂಡ ಸಾಕಷ್ಟು ಕೆಲಸಗಳನ್ನು ಅಥವಾ ಹಲವಾರು ಉತ್ಸವಗಳನ್ನು ಯೋಜನೆಗಳನ್ನು ಮಾಡಿ ಯುವಕರನ್ನು ಹುರಿದುಂಬಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾನು ಯಾಕೆ ಪ್ರಶ್ನೆ ಅಂತ ಕೇಳಿದ್ರೆ, ಈ ಸುನೀಲ್ ಕುಮಾರ್ ಅವರನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳಿದ್ದಾರಾ ಅಂತ ಇಲ್ಲ, ಅದನ್ನು ಹುಡುಕೊಡ್ಬೇಕಾಗಿದೆ. ಇವತ್ತು ನಿಮ್ಗೆ ಗೊತ್ತಿದೆ ಕಾಂಗ್ರೆಸ್ನಲ್ಲಿ ಇವೆರಡು ಹೆಸರು ಕೇಳಿ ಬರ್ತಾ ಇದೆ, ಮುಖ್ಯವಾಗಿ ಅಲ್ಲಿ ಸುರೇಂದ್ರ ಶೆಟ್ಟಿ ಅಂತ ಹೇಳಿ ಅವರು ಕುಂದಾಪುರದ ಸಹನಾ ಇದರವರು, ಅವರು ಕಾಂಗ್ರೆಸ್ಸಿನ ಒಬ್ಬ ಅಭ್ಯರ್ಥಿ ಅಂತ, ಇನ್ನೊಬ್ರು ಪೂಜಾರಿ ಅಂತ ಹೇಳಿ, ಒಬ್ರು ಮಂಜುನಾಥ ಪೂಜಾರಿ ಅಂತ ಹೆಸರು ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ಅಂದ್ರೆ ಯಾರು ಅಂತ ಅಲ್ಲಿ ಗ್ಯಾರಂಟಿ ಇಲ್ಲ. ಮೊದಲು ಮುನಿಯಲ್ ಉದಯ್ ಕುಮಾರ್ ಶೆಟ್ಟಿ ಅವರು ಇದ್ರು, ಅವರು ಸ್ವಲ್ಪ ಮಟ್ಟಿಗೆ ಸರಿದ್ರು, ಅಂದ್ರೆ ಕಾಂಗ್ರೆಸ್ ಇಲ್ಲ ಬಿಜೆಪಿ ಇಲ್ಲ ಅನ್ನೋ ತರದಲ್ಲಿ, ಒಬ್ಬ ನಾನು ಉದ್ಯಮಿಯಾಗಿ ಮುಂದುವರಿತೇನೆ, ಕಾಂಟ್ರಾಕ್ಟ್ ಆಗಿ ಮುಂದುವರಿತ ಆ ರೀತಿಯಲ್ಲಿ ಇತ್ತು. ಅಂದ್ರೆ ನಾನು ಯಾಕೆ ಪ್ರಶ್ನೆ ಎದ್ದಿದ್ದು ಕೇಳಿದ್ರೆ, ಕಾರ್ಕಳದ ಕ್ಷೇತ್ರಕ್ಕೆ ಬಂದಾಗ ಸುನೀಲ್ ಕುಮಾರ್ ಅವರನ್ನು ಕಾಂಗ್ರೆಸ್ನವರು ಎದುರಿಸುವ ಸಾಮರ್ಥ್ಯ ಇವತ್ತು ಕಾಣ್ತಾ ಇಲ್ಲ, ಸಮರ್ಥ ಅಭ್ಯರ್ಥಿ ಇಲ್ಲ. ಆದ್ರೆ ಇನ್ನೊಂದು ಸೋಜಿಗದ ಪ್ರಶ್ನೆ ಅಂತ ಹೇಳಿದ್ರೆ, ಈ ಸುನೀಲ್ ಕುಮಾರ್ ಅವರ ಗುರುವಾಗಿದ್ದಂತ ಮುತಾಲಿಕ್ರು ಅವರಿದ್ದಾರೆ, ಅವರು ಆಕಾಂಕ್ಷಿ, ನನಗೆ ಬಿಜೆಪಿಯಿಂದ ಸೀಟ್ ಕೊಡಬೇಕು, ಅದು ಎಲ್ಲಿ, ಕಾರ್ಕಳದಲ್ಲೇ ಕೊಡಬೇಕು ಅಂತ ನೋಡಿದ್ ಯಾಕೆ ಅಂತ ಗೊತ್ತಿಲ್ಲ. ಅದು ಒಂದು ಪ್ರಶ್ನೆ. ಕಾರ್ಕಳ ನನ್ನ ಶಿಷ್ಯನೇ ಅವನು, ಅವರ ವಿರುದ್ಧ ಅಲ್ಲ, ಅವ್ರ ಕ್ಷೇತ್ರ ನಾನು ನಿಲ್ಬೇಕು, ಸುನೀಲ್ ಕುಮಾರ್ ನನಗಾಗಿ ತ್ಯಾಗ ಮಾಡಬೇಕು ಅನ್ನೋ ಅರ್ಥದಲ್ಲಿ ವರ್ಕೌಟ್ ಆಗುವುದಿಲ್ಲ. ಆದ್ರೆ ಇನ್ನೊಂದು ಚಾಲೆಂಜ್ ಹಾಕಿದ್ರು ಅದೇ ಸಂದರ್ಭದಲ್ಲಿ, ನನಗೆ ಸೀಟು ಬಿಜೆಪಿ ಕೊಡದೇ ಇದ್ರೆ ನಾನು ಅಲ್ಲಿ ನಾನು ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತೇನೆ, ಇದೇನಾಗಬಹುದು ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ನವರು ಕೂಡ ನೋಡ್ತಾ ಇರೋದು ಇದನ್ನೇ. ಆದ್ರೆ ಒಂದು ಹೇಳ್ತೇನೆ, ಮುತಾಲಿಕ್ ನಿಲ್ಬಹುದು, ಆದ್ರೆ ಮುತಾಲಿಕ್ ಗೆಲ್ತಾರಂತ ನಾನು ಹೇಳಲ್ಲ, ಸಾಕಷ್ಟು ಪ್ರಮಾಣದ ಒಂದು 5-6 ಸಾವಿರ ಓಟು ತಗೊಳ್ಬಹುದು, ಆದ್ರೆ ಅವ್ರು ತೆಗೆದುಕೊಳ್ಳುವ ಓಟುಗಳು ಬಿಜೆಪಿ ಓಟುಗಳಿರೋದು. ಹಿಂದೂ ಓರಿಯೆಂಟೆಡ್ ವೋಟರ್ ಏನಿದೆ ಅದು ಮುತಾಲಿಕ್ ತಕೊಂಡ್ರೆ ಅದು ಪ್ಲಸ್ ಆಗುತ್ತೆ. ಯಾರಿಗೆ? ಕಾಂಗ್ರೆಸ್ ಅವರಿಗೆ ಪ್ಲಸ್ ಆಗುತ್ತೆ. ಅಂದ್ರೆ ಮುತಾಲಿಕ್ ಗೆಲ್ತಾರ ಅಂತ ಅರ್ಥ ಅಲ್ಲ, ಒಂದು ವರ್ಷದಲ್ಲಿ ಸುನೀಲ್ ಕುಮಾರ್ ಅವರಿಗೆ ಹೊಡೆತ ಕೊಡ್ಲಿಕ್ಕೆ, ಅವರಿಗೆ ಒಂದು ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಈ ಮಧ್ಯದಲ್ಲಿ ಏನು ಆಗ್ಬಹುದು, ಇನ್ನು 3-4 ತಿಂಗಳಿದೆ, ಏನೊಂದು ಬದಲಾವಣೆಗಳು ಆಗ್ಬಹುದು ಅಥವಾ ಮುತಾಲಿಕರನ್ನೇ ತೃಪ್ತಿ ಪಡಿಸಬಹುದು, ಗೊತ್ತಿಲ್ಲ. ಅಂತೂ ಒಂದು ರೀತಿಯಲ್ಲಿ ತೀಕ್ಷ್ಣವಾದ ಕ್ಷೇತ್ರ ಇವತ್ತು ಕಾರ್ಕಳ ಇದೆ. ಅದು ಯಾಕೆ ಕೇಳಿದ್ರೆ, ಅಲ್ಲಿ ಸುನೀಲ್ ಕುಮಾರ್ ಅವರಿದ್ದಾರೆ, ಸುನೀಲ್ ಕುಮಾರ್ ಎದುರಿಸುವಂತ ಸಮರ್ಥವಾದ ಅಭ್ಯರ್ಥಿ ಇವತ್ತು ಕಾಂಗ್ರೆಸ್ ಇಲ್ಲದೆ ಇರುವ ಕಾರಣ ಅಲ್ಲಿ ಸಾಧಾರಣ ಮಟ್ಟಿಗೆ ಸುನೀಲ್ ಕುಮಾರ್ ಖಂಡಿತವಾಗಿ ಗೆಲ್ಲುವಂತ ಸಾಧ್ಯತೆ ಇದೆ, ಖಂಡಿತ ಇದೆ. ಓಕೆ, ಒಂದ್ ವೇಳೆ ಈಗ ಪ್ರಮೋದ್ ಮುತಾಲಿಕ್ ಅವರು ಅಲ್ಲಿ ನಿಂತ್ರೆ, ಸ್ಪರ್ಧೆಗೆ ನಿಂತ್ರೆ, ಕಾಂಗ್ರೆಸ್ ಅವರಿಗೆ ಇದು ಪ್ಲಸ್ ಆಗ್ತದೆ, ಬೆನಿಫಿಟ್ ಆಗ್ತದೆ. ಖಂಡಿತ, ಅಂದ್ರೆ ಒಂದು 5-6 ಸಾವಿರ ಓಟುಗಳ ಬೆನಿಫಿಟ್. ಅಂದ್ರೆ ಮುತಾಲಿಕ್ರು ಹಿಂದೂ ಓರಿಯೆಂಟೆಡ್ ಆದಂತ ಹಿಂದೂ ಆದಂತ ಒಂದು ಮತವನ್ನು ಕ್ಯಾಪ್ಚರ್ ಮಾಡಬಹುದು, ಹಾಗಂತ ಎಲ್ಲಾ ಹಿಂದೂಗಳ ಮತವನ್ನು ಕ್ಯಾಪ್ಚರ್ ಮಾಡ್ತಂತ ಹೇಳಿಕ್ ಆಗುವುದಿಲ್ಲ. ಅಲ್ಲಿ ಫಾರ್ ಎಕ್ಸಾಂಪಲ್ ಕಟ್ಟ ಹಿಂದೂಗಳಿದ್ರೆ ಅಥವಾ ಮುತಾಲಿಕರವರ ಒಂದು ವರ್ಗವೇ ಇದ್ರೆ ಅಲ್ಲಿ ಸಾಧ್ಯ ಉಂಟು. ಯಾಕೆ ಕೇಳಿದ್ರೆ, ಸುನೀಲ್ ಕುಮಾರ್ ಕೂಡ ಹಿಂದುತ್ವದ ಅಲೆಯನ್ನು ಬಿತ್ಕೊಂಡು ಬರ್ತಾ ಇದ್ದಾರೆ, ನನ್ನದೇ ಆದ ಒಂದು ಯೋಗ ಪಡ ಇದೆ, ಅವರು ಕೂಡ RSS ಅಥವಾ ಹಿಂದುತ್ವ ಅಲೆಯನ್ನು ಕೂಡ ಇಟ್ಕೊಳ್ತಾ ಇದ್ದಾರೆ. ಅಂದ್ರೆ ಯಾಕೆ ಕೇಳಿದ್ರೆ, ಇಲ್ಲಿ ಸ್ವಲ್ಪ ಮಟ್ಟಿಗೆ ಹೊಡೆತ ಬೀಳುತ್ತೆ, ಅಂದ್ರೆ ಓಟುಗಳ ಪ್ರಮಾಣ ಕಡಿಮೆ ಆಗ್ಬಹುದು. ಕಳೆದ ಬಾರಿ ಸುಮಾರು ಅವರು ಸಾಕಷ್ಟು ಮಾಧ್ಯಮದಿಂದ ಗೆದ್ದು ಬಂದವರು, ಅವರು ತುಂಬಾ 42,000 ಅಂತರದಲ್ಲಿ ಗೆದ್ದವರು ಅವರು, ನಿಮ್ಗೆ ಗೊತ್ತಿದೆ. ಸುನೀಲ್ ಕುಮಾರ್ ಕಳೆದ ಬಾರಿ 42,000 ಅಂತರದಲ್ಲಿ ಗೆದ್ದಿದ್ದಾರೆ. ಅಂದ್ರೆ ಅರ್ಥ, ಸೋಲಿಸುವುದು ಸುಲಭ ಅಲ್ಲ, ಸಮರ್ಥವಾದ ಅಭ್ಯರ್ಥಿ ಬೇಕಾದೀತೆ. ಅದೇ ನೀವು ಉಡುಪಿ ಬಂದ್ರೆ ರಘುಪತಿ ಭಟ್ರು ಗೆದ್ದಿದ್ದು ಕೇವಲ 12,000 ಓಟ್ನಲ್ಲಿ. ನೋಡಿ, ನಾನು ಯಾಕೆ ಇದು ಹೇಳ್ತೇನೆ ಕೇಳಿದ್ರೆ, ಇಲ್ಲಿ ಸುಲಭ ಆಗ್ಬಹುದು, ಅಲ್ಲಿ ಸುಲಭ ಅಲ್ಲ. ಆ ಅರ್ಥದಲ್ಲಿ 42,000 ಅದನ್ನು ಎಷ್ಟು ಹೊಡಲಿಕ್ಕೆ ಸಾಧ್ಯ ಆಗುತ್ತೆ? ಆ ದೃಷ್ಟಿಯಿಂದ ಇಲ್ಲಿ ನಿಮ್ಮ ಕಾರ್ಕಳ ಅನ್ನುವಂತಹದ್ದು ಕಾಂಗ್ರೆಸ್ಗೆ ಟಫೆಸ್ಟ್ ಕ್ಷೇತ್ರ ಆಗುತ್ತೆ, ಬಿಜೆಪಿಗೆ ಸ್ವಲ್ಪ ಸುಲಭ ಆಗುವಂತ ಸಾಧ್ಯತೆಗಳು ನಿಚ್ಚಳ ಕಾಣ್ತಾ ಇದೆ. ಓಕೆ, ಇನ್ನು ನಾವು ಕಾಪು ಈ ಕಡೆ ಬರುವ, ಕಾಪು ಬಗ್ಗೆ ಮಾತಾಡುವ. ಅಲ್ಲಿ ಕಾಂಗ್ರೆಸ್ ನಲ್ಲಿ ಒಬ್ಬರ ಹೆಸರು ಕೇಳ್ತಾ ಇರೋದು ಅಂತ ಹೇಳಿದ್ರೆ ವಿನಯ್ ಕುಮಾರ್ ಸೊರಕೆ ಅವರು. ಸರಿ, ಸೊ ಬಿಜೆಪಿ ಅವರದ್ದು ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ, ಸೊ ಅಲ್ಲಿಯ ಕ್ಷೇತ್ರದ ಬಗ್ಗೆ ಒಂದು ಹೇಳುದಾದ್ರೆ. ಅಂದ್ರೆ ಕಾಪು ಅತ್ಯಂತ ಕುತೂಹಲ ಬರ್ತಾ ಇದೆ ಇವತ್ತು. ಯಾಕೆ ಕೇಳಿದ್ರೆ, ಒಂದು ಅರ್ಥದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಒಂದು ಆಸೆ ಹುಟ್ಟಿದ ಕ್ಷೇತ್ರ ಇದ್ರೆ ಕಾಪು ಇವತ್ತು, ನನ್ನ ಲೆಕ್ಕದಲ್ಲಿ ಕೂಡ. ಯಾಕೆ ಕೇಳಬಹುದು, ಈ ಪ್ರಸ್ತುತ ಹಾಲಿ ಶಾಸಕರಾದಂತ ಲಾಲಾಜಿ ಮೆಂಡನ್ರವರು ತಾನು ರಾಜಕೀಯದಿಂದ ಸ್ವಲ್ಪ ಆಸಕ್ತಿ ಕಳ್ಕೊಂಡ ಹಾಗೆ ಆ ರೀತಿಯ ಒಂದು ತನ್ನ ತೋರಿಸ್ತಾ ಇದ್ದಾರೆ. ಅಂದ್ರೆ ಅವರ ಸ್ಪೀಡ್ ಏನುಂಟು ರಾಜಕೀಯದಲ್ಲಿ, ಕೆಲವೊಂದು ಸ್ಪೀಡ್ ಅಂತ ಇದೆ, ವೇಗ ಅಂತ ಇದೆ, ಆ ವೇಗವನ್ನು ಅವ್ರು ತೋರಿಸ್ತಾ ಇಲ್ಲ ಯಾರು, ಲಾಲಾಜಿ ಅವರು. ಅದೇ ನೀವು ಕಾಂಗ್ರೆಸ್ ನಲ್ಲಿ ನೋಡಿದಾಗ, ಕಾಂಗ್ರೆಸ್ ನಲ್ಲಿ ಯಾವಾಗ ವಿನಯ್ ಕುಮಾರ್ ಸೊರಕೆ ಸಚಿವರಾಗಿದ್ದವರು ಮತ್ತೆ ಶಾಸಕರಾಗಿದ್ದವರು ಮಾತ್ರ ಅಲ್ಲ, ಸೋತ ನಂತರವೂ ಕೂಡ ಸಾಕಷ್ಟು ಕ್ಷೇತ್ರದ ಜೊತೆ ಅಟ್ಯಾಚ್ಮೆಂಟ್ ಇಟ್ಕೊಂಡವರು.
ಸಾಕಷ್ಟು ಅಲ್ಲಿ ವರ್ಕರ್ಸ್ ಜೊತೆ ಅಥವಾ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅಥವಾ ಹೋರಾಟಗಳು ಮಾಡ್ತಾ ಇರುವವರು. ಸೊ ಹಾಗಾಗಿ ಇನ್ನೊಂದು ಸುದ್ದಿ ಕೇಳ್ತಾ ಇದೆ, ಲಾಲಾಜಿಯವರು ಬಿಟ್ಟು ಬೇರೆಯವರಿಗೆ ಕೊಡುವ ಸಾಧ್ಯತೆ ಇದೆ ಬಿಜೆಪಿ ಒಳಗೆ, ಅಲ್ಲಿ ಕೂಡ ಆಕಾಂಕ್ಷಿಗಳು ಸಾಕಷ್ಟು ಇದ್ದಾರೆ. ನಿಮ್ಗೆ ಗೊತ್ತಿದೆ, ಗುರ್ಮಿ ಸುರೇಶ್ ಶೆಟ್ಟಿ ಅವರು ಕಳೆದ ಬಾರಿ ತನಗೆ ಸಿಗ್ಬೇಕಂತ ಹೇಳಿ ಆಸೆಯನ್ನು ಇಟ್ಕೊಂಡವರು, ಆದ್ರೆ ಗುರ್ಮಿ ಅವರಿಗೆ ಕೊನೆ ಹಂತದಲ್ಲಿ ಸೀಟ್ ಸಿಗಲಿಲ್ಲ, ಅದು ಬೇರೆ ಕಾರಣಗಳಿರೋ, ಅದ್ರ ಬಗ್ಗೆ ನಮ್ಗೆ ಬೇಡ. ಆ ನಂತರದಲ್ಲಿ ಇವತ್ತು ನಾವು ನೋಡ್ತೇವೆ ವೀಣಾ ಶೆಟ್ಟಿ ಅವರು ಕೂಡ ನನಗೆ ಸೀಟ್ ಬೇಕು ಮಹಿಳಾ ಅನ್ನುವ ಆಸೆ ಇದೆ, ಪ್ರಯತ್ನ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಒಂದು ಆಸೆ ಇದೆ. ಆದ್ರೆ ಇನ್ನೊಂದು ಕಾಣುತ್ತೆ, ಮುಖ್ಯವಾಗಿ ಅಲ್ಲಿ ಮೂರು ಕಮ್ಯುನಿಟಿಗಳು ಸ್ಟ್ರಾಂಗ್ ಇದ್ದಾರೆ ಮತದ ಒಂದು ನೋಡಿದಾಗ, ಒಟ್ಟು ಮತಗಳನ್ನು ನೋಡಿದಾಗ ಒಂದು ಬಿಲ್ಲವ ಕಮ್ಯುನಿಟಿ ಇರಬಹುದು ಅಥವಾ ಮೊಗವೀರ ಕಮ್ಯುನಿಟಿ ಇರಬಹುದು, ಬಂಟ್ ಕಮ್ಯುನಿಟಿ ಇರಬಹುದು. ಸೊ ಹಾಗಾಗಿ ಜಾತಿ ಆಧಾರದಲ್ಲಿ ಆವಾಗ ನೋಡುವಾಗ ಯಾವಾಗ ಲಾಲಾಜಿಯವರು ಮೊಗವೀರ ಕಮ್ಯುನಿಟಿ ಬಂದ ಕಾರಣ ಇನ್ನೊಬ್ಬ ಅಭ್ಯರ್ಥಿಯನ್ನು ಅವರು ಮೊಗವೀರ ಕಮ್ಯುನಿಟಿಗೆ ಕೊಡಬೇಕಾಗತ್ತೆ. ಇಲ್ದರೆ ಏನಾಗುತ್ತೆ, ಈ ಐದು ಕ್ಷೇತ್ರಗಳಲ್ಲಿ ಮೊಗವೀರರಿಗೆ ಯಾವ ಸ್ಥಾನವೂ ಇಲ್ಲದಾಗತ್ತೆ. ಆವಾಗ ಮೊಗವೀರ ಕಮ್ಯುನಿಟಿ ಅವರು ಬಿಜೆಪಿ ಬಗ್ಗೆ ಮನಸ್ತಾಪ ಮಾಡಬಹುದು, ಬೇರೆ ಕ್ಷೇತ್ರಗಳಲ್ಲಿ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ ಕಾರಣ ಏನಾಗುತ್ತೆ, ಕಾಪು ಕ್ಷೇತ್ರದಲ್ಲಿ ಅವರು ಮೊಗವೀರರಿಗೆ ಮಣೆ ಹಾಕಬೇಕಾಗತ್ತೆ, ಯಾರು ಬಿಜೆಪಿಯವರು. ಆವಾಗ ಯಾರಿಗೆ ಚಾನ್ಸ್ ಆಗುತ್ತೆ ಕೇಳಿದ್ರೆ, ಅಲ್ಲಿ ಆಲ್ರೆಡಿ ಮಣೆ ಹಾಕ್ಲಿಕ್ಕೆ ಕೂತ್ಕೊಂಡಿದ್ದಾರೆ ಯಾರು ಕೇಳಿದ್ರೆ, ಯಶವಾಲ್ ಸುವರ್ಣರು ಇದ್ದಾರೆ. ಅಂದ್ರೆ ಉಡುಪಿ ಬೇಕು, ಉಡುಪಿಯಲ್ಲಿ ಇಲ್ಲದಿದ್ರೆ ಕಾಪು ನನಗೆ ಬೇಕು ಅಂತ ಸರಿ, ನಾನು ಅವ್ರದ್ದು ಯಾವ ರಾಜಕಾರಣಿ ಕೂಡ ಆಸೆ ಪಡೋದು ಸರಿ ಅವ್ರಿಗೆ. ಅಥವಾ ಇನ್ನೊಬ್ರು ಕಾಣ್ತಾ ಇದ್ದಾರೆ, ಯಾಕೆ ಕೇಳಿದ್ರೆ ಆಲ್ರೆಡಿ ಮಧ್ಯದಲ್ಲಿ ಬಂದು ಸೇರಿದಂತ ಬಿಜೆಪಿ ಸೇರಿದಂತ ಪ್ರಮೋದ್ ಮಧುರಾಜರು ಇದ್ದಾರೆ. ಪ್ರಮೋದ್ ಮಧುರ ಅತ್ಯಂತ ಬಲಿಷ್ಠವಾದ ಮೊಗವೀರ ಸಮುದಾಯದ ಒಬ್ಬ ನಾಯಕನು ಹೌದು. ಒಂದು ವೇಳೆ ಪ್ರಮೋದ್ ಮಧುರಾಜರಿಗೆ ಕೊಟ್ರೆ ನಮ್ಗೆ ಉಡುಪಿಯೂ ಪ್ಲಸ್ ಆಗುತ್ತೆ, ಕುಂದಾಪುರವೂ ಪ್ಲಸ್ ಆಗುತ್ತೆ, ಬೈಂದೂರು ಪ್ಲಸ್ ಆಗುತ್ತೆ, ಹಾಗಾಗಿ ಪ್ರಮೋದರಿಗೆ ಕೊಡಬಹುದು ಅನ್ನುವ ಒಂದು ಚರ್ಚೆ ಕೂಡ ಮುಂದೆ ನಡಿಬಹುದು. ಯಾಕೆ ಮೂರು ತಿಂಗಳು ಇದೆ ಇನ್ನು, ನಾನು ಯಾರಿಗೆ ಕೊಡ್ತಾರೆ ಅನ್ನೋದಕ್ಕಿಂತ ಈ ಚರ್ಚೆಗಳು ನಡೆಯುವಂತ ಸಾಧ್ಯತೆ ಇದೆ. ಆದ ಕಾರಣ ಇನ್ನೊಬ್ಬ ಮೊಗವೀರ ಸಮುದಾಯದಿಂದಲೇ ಅಲ್ಲಿ ಕಾಪುವಿಗೆ ಬರುವಂತ ಸಾಧ್ಯತೆಗಳು ನಿಚ್ಚಳ ಆಗಿ ಕಾಣ್ತಾ ಇದೆ ನನಗೆ. ಹಾಗಾದ್ರೆ ಬಿಜೆಪಿಯಲ್ಲಿ ಈಗ ಪೈಪೋಟಿ ಇದೆ ಅಂತ ಹೇಳಬಹುದಲ್ಲ, ಕಾಂಗ್ರೆಸ್ ನಲ್ಲಿ ಇಲ್ಲ, ಕಾಂಗ್ರೆಸ್ ನಲ್ಲಿ ಇಲ್ಲ, ಬಿಜೆಪಿ ಅಲ್ಲೇ ಅಲ್ಲಿ ಏಕಮೇವ ವ್ಯಕ್ತಿ ಅಂತ ಹೇಳಿದ್ರೆ ಸೊರಕೆ ಅವರೇ, ಕುಮಾರ್ ಸೊರಕೆ ಅವರೇ. ಅಲ್ಲಿ ಯಾವುದೇ ಒಂದು ಅವರು ಬೆಂಬಲಿಸುವ ಟೆನ್ಷನ್ ಆಗುವುದು ಅಂತ ಏನಿಲ್ಲ, ಈಗ ಪೈಪೋಟಿ ಇರುವುದು ಬಿಜೆಪಿ ಅಲ್ಲಿ, ಯಾವುದು ಇಲ್ಲ ಕಾಣುವುದಿಲ್ಲ ಅಲ್ಲಿ. ಈಗ ಕಾಪುವಿನ ಚಿತ್ರಣ ಹೀಗಿದೆ. ಈಗ ಇತ್ತ ಈಗ ಬೈಂದೂರು ಕಡೆ ನಾವು ಮತ್ತೊಂದು ಹೇಳಬೇಕಾಗತ್ತೆ, ಕಾಪುವಿನಲ್ಲಿ 50-50 ಇದೆ ಫೈಟ್. ಒಂದು 50-50 ಅಂದ್ರೆ ಒಂದು ಹೇಳಲೇಬೇಕಾಗತ್ತೆ ನಾನು ಮರ್ತ್ಬಿಟ್ಟೆ, ಇಲ್ಲಿ ಸೊರಕೆಗಾರಿಗೆ ಸೊರಕೆ ಗೆಲುವಿಗೆ ಸವಾಲಾಗುವುದು ಎಸ್ ಡಿ ಪಿ ಐ, ಇನ್ನೊಂದು ಜೆ ಡಿ ಎಸ್ ಬಿಜೆಪಿ ಅನ್ನೋದಕ್ಕಿಂತ. ಎಷ್ಟರ ಮಟ್ಟಿಗೆ ಎಸ್ ಡಿ ಪಿ ಐ, ನಿಮ್ಗೆ ಗೊತ್ತಿದೆ ಸ್ಥಳೀಯ ಚುನಾವಣೆಯಲ್ಲಿ 3-4 ಸ್ಥಾನಗಳನ್ನು ಎಸ್ ಡಿ ಪಿ ಐ ತಗೊಂಡಿದೆ. ಇದು ಎಲ್ಲಾದರೂ ಅಲ್ಪ ಇದೇನಿದೆ ಮುಸ್ಲಿಮರ ಓಟುಗಳು ಏನಿದೆ ಅದು ಜೆ ಡಿ ಎಸ್ ಗೂ ಅಥವಾ ಎಸ್ ಡಿ ಪಿಗೆ ಹೋಗಿಬಿಟ್ರೆ ಇದು ಬಿಜೆಪಿಗೆ ಪ್ಲಸ್ ಆಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಸೊರಕೆಯವರು ಯಾವಾಗಲೂ ಹೇಳ್ತಾ ಇದ್ರು ಈ ಎಸ್ ಡಿ ಪಿ ಅನ್ನು ಬೆಳೆಸಿದ್ದೇ ಬಿಜೆಪಿಯವರು ಅಂತ. ಯಾಕೆ ಕೇಳಿದ್ರೆ ಈ ಎಸ್ ಡಿ ಪಿ ಅವರು ಇವ್ರಿಗೆ ಮುಳುವಾಗ್ತಾರೆ. ಈ ರಾಜಕೀಯದ ಒಂದು ಹೋರಾಟ ಏನಿದೆ, ಒಂದು ಇದೇನಿದೆ, ಅದು ಕಾಪುನಲ್ಲಿ ಕಾಣ್ತಾ ಇದ್ದೆ. ಇನ್ನು ಬೈಂದೂರು ಬಗ್ಗೆ ನಾವು ಮಾತಾಡೋದಾದ್ರೆ ಈಗ ಪ್ರಸ್ತುತ ಸುಮಾರ್ ಶೆಟ್ಟಿ ಅವರಿದ್ದಾರೆ, ಸೊ ಅಲ್ಲಿ ಚಿತ್ರಣ ಹೇಗಿರಬಹುದು? ಸರಿ, ಇದು ಕೂಡ ಕಾಪುವಿನ ಹಾಗೆ ಆಗಿದೆ ಅಲ್ಲಿ. ಯಾಕೆ ಕೇಳಿದ್ರೆ ಸುಕುಮಾರ್ ಶೆಟ್ಟಿ ಆಕಾಂಕ್ಷಿ, ಅವ್ರ ಕ್ಷೇತ್ರ ಬಿಟ್ಟುಕೊಡೋ ಇದೇ ಇಲ್ಲ, ತಾನು ಗೆದ್ದೆ ಗೆಲ್ತೇನೆ ಏನು ಆಸೆ ಇದೆ. ಮಾತ್ರ ಅಲ್ಲ, ಯಡಿಯೂರಪ್ಪನವರಿಗೆ ಹತ್ತಿರವಾದ ಕ್ಷೇತ್ರ ಅದು, ಯಡಿಯೂರಪ್ಪನವರ ಮಗ ಏನಿದೆ ಶಿವಮೊಗ್ಗ ಕ್ಷೇತ್ರ ಏನಿದೆ ಅದು ಕೂಡ ಬೈಂದೂರಿಗೆ ಅಟ್ಯಾಚ್ ಆಗಿರುವಂತಹ ಎಂ ಪಿ ಕ್ಷೇತ್ರ, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿ ನಾವು ಕೇಳಿಕೊಂಡ ಸುದ್ದಿ ಪ್ರಕಾರ ಬಿ ಸುಕುಮಾರ್ ಶೆಟ್ಟರ್ ಅವರಿಗೆ ಸ್ವಲ್ಪ ನೆಗೆಟಿವ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕಳೆದ ಬಾರಿ ಅವರು ಒಂದು ರೀತಿಯಲ್ಲಿ ಏನಾಯ್ತು, ಒಬ್ಬ ಹಿಂದೂ ಕಾರ್ಯಕರ್ತನ ಕೊಲೆ ಆದ ಪ್ರಕರಣದಲ್ಲಿ ಅವರಿಗೆ ಹಿಂದೂಗಳು ಒಂದು ರೀತಿ ಅನುಕಂಪವಾಗಿ ಅಥವಾ ಏನೋ ಸಪೋರ್ಟಿವ್ ಆಗಿ ಮತ ಬಿದ್ದಿರಬಹುದು. ಮಾತ್ರ ಅಲ್ಲ, ಇನ್ನೊಂದು ಕಾರಣ ಇದೆ, ಅವರಿಗೆ ಎದುರಾಗಿ ನಿಲ್ಲುವಂತ ವ್ಯಕ್ತಿ ಕೂಡ ಪ್ರಬಲ ವ್ಯಕ್ತಿ, ದೊಡ್ಡ ಕಮ್ಯುನಿಟಿ ಅವರೇ, ಪೂಜಾರಿ, ಗೋಪಾಲ್ ಪೂಜಾರಿ ಅವರು. ಗೋಪಾಲ್ ಪೂಜಾರಿ ಅವರು ಹಿಂದೆ ತುಂಬಾ ಪವರ್ಫುಲ್ ಆದವರು, ಸಾಕಷ್ಟು ಕೆಲಸ ಮಾಡಿದವರು, ಕಾರ್ಯಕರ್ತರ ಬಗ್ಗೆ ಜನರ ಬಗ್ಗೆ ಒಲವು ಇರುವಂತ ವ್ಯಕ್ತಿ. ಆದ ಕಾರಣ ಅತಿ ಸುಲಭದಲ್ಲಿ ಸುಕುಮಾರ್ ಶೆಟ್ಟರನ್ನು ಬಿಡ್ಲಿಕ್ಕೆ ಕಾಂಗ್ರೆಸ್ ಅವರು ತಯಾರಿಲ್ಲ, ಅಂದ್ರೆ ಗೆಲ್ಲಿಕ್ಕೆ ಬಿಡ್ಲಿಕ್ಕೆ ತಯಾರಿಲ್ಲ. ಸೊ ಆ ದೃಷ್ಟಿಯಿಂದ ಅಲ್ಲಿ ಒಂದು ರೀತಿಯ ಟಫೆಸ್ಟ್ ಆದಂತ ಫೈಟ್ ಇದೆ. ಆದರೂ ಕೂಡ ಸುಕುಮಾರ್ ಶೆಟ್ಟರ್ ಬಿಟ್ರೆ ನನಗೆ ಸೀಟ್ ಕೊಡಿ ಅಂತ ಹೇಳಿ ಬಿಜೆಪಿ ಒಳಗೇನೆ ಕೂಗ್ ಕೇಳ್ತಾ ಇದೆ. ಬಾಬು ಪೂಜಾರಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಕಮ್ಯುನಿಟಿ ಅವರಿದ್ದಾರೆ ನಮ್ಗೆ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಏನೇ ಇರಲಿ, ಒಟ್ಟಿನಲ್ಲಿ ಬೈಂದೂರು ಕ್ಷೇತ್ರ ಕೂಡ 50-50 ಕ್ಷೇತ್ರ ಅಂತ ಕರೀತೇನೆ. ಅಲ್ಲಿ 60-40 ಅಲ್ಲ, 50-50 ಯಾರು ಗೆಲ್ಲಬಹುದು. ಆದ ಕಾರಣ ಎರಡು ಪಕ್ಷಗಳು ಹೆಚ್ಚಿನ ಕಾರ್ಯತಂತ್ರ ಹೂಡಬೇಕಾಗತ್ತೆ ಬೈಂದೂರಿಗೆ. ಖಂಡಿತ, ಖಂಡಿತವಾಗಿ. ಓಕೆ, ಇನ್ನು ಕುಂದಾಪುರದ ಬಗ್ಗೆ ನಾವು ಮಾತಾಡೋಣ, ಲಾಸ್ಟ್ 5ನೇ ಕ್ಷೇತ್ರ. ಸೊ ಅಲ್ಲಿ ಹಲವು ವರ್ಷಗಳಿಂದ ಒಬ್ಬರ ಹೆಸರೇ ಕೇಳ್ತಾ ಬರ್ತಾ ಇತ್ತು,
ಸರಿ, ನೀವು ಹೇಳಿದಾಗೆ ಕುಂದಾಪುರ ಕೊನೆಗೆ ಇಟ್ಟುಕೊಂಡ ಉದ್ದೇಶವೂ ಅಷ್ಟೇನೆ. ಯಾಕೆ ಹೆಚ್ಚು ಚರ್ಚೆಗೆ ಗ್ರಾಸವಾಗದಂತ ಕ್ಷೇತ್ರ ಇರೋದು ಇದು ಕುಂದಾಪುರ. ಒಂದು ಬಿಜೆಪಿ ಗೆಲ್ಲುವ ಕ್ಷೇತ್ರ, ಕಾಂಗ್ರೆಸ್ನವರಿಗೆ ಪ್ರಯೋಗ ಮಾಡುವ ಕ್ಷೇತ್ರ ಆಗಿಬಿಟ್ಟಿದೆ. ಕೇಳಿದ್ರೆ ಹಾಲಾಡಿ ಶ್ರೀನಿವಾಸ ಶೆಟ್ರು ಹ್ಯಾಟ್ರಿಕ್ ಮಾಡಿ ಹ್ಯಾಟ್ರಿಕ್ ಹ್ಯಾಟ್ರಿಕ್ ಮಾಡಿ ಈ ಬಾರಿ ಕೂಡ ನಿಲ್ತಾರೆ ಅವರು, ಖಂಡಿತವಾಗಿ ನಿಲ್ತಾರೆ. ಬಿಜೆಪಿ ಅವರಿಗೆ ಕೊಡಲೇ ಬೇಕಾಗುತ್ತೆ, ಕೊಡುವುದಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಎ ಚಾಲೆಂಜ್ ಟು ದಿ ಬಿಜೆಪಿ ಅಲ್ವಾ. ಅಲ್ಲಿ ಕೂಡ ಕಿರಣ್ ಕುಡ್ಗಿ ಅವರು ಇದ್ದಾರೆ, ಎಜ್ಜಿ ಕುಡ್ಗಿ ಅವರ ಮಗ, ಅವರು ಕೂಡ ಆಕಾಂಕ್ಷಿ. ಅಂದ್ರೆ ಯಾವಾಗ ಹಾಲಾಡಿ ಅವರು ಬಿಜೆಪಿಯಲ್ಲಿ ಇದ್ದು ಆಕಾಂಕ್ಷಿಯಾಗಿ ಸೀಟ್ ಕೇಳಿದ್ರೆ ಅದು ಕೊಡ್ಲೇಬೇಕಾಗತ್ತೆ, ಯಾರಿಗೆ ಹಾಲಾಡಿ ಕೊಡ್ತಾರೆ. ಒಂದ್ ವೇಳೆ ಹಾಲಾಡಿ ಅವರು ಹಿಂದೋರಿದ್ರೆ ನನಗೆ ಬೇಡ ಬೇರೆಯವ್ರು ಕೊಡಿ ಅಂತ ಹೇಳಿದ್ರೆ ಅಲ್ಲಿ ಕಿರಣ್ ಕೊಡ್ಗಿ ಅವರು ಇದ್ದಾರೆ. ಆದ್ರೆ ನೀವು ಕೇಳ್ಬಹುದು ಕಾಂಗ್ರೆಸ್ ನಿಂದ ಸ್ಥಿತಿ ಏನು ಅಂತ. ಕಾಂಗ್ರೆಸ್ ನಲ್ಲಿ ಏನಾಗಿದೆ ಕೇಳಿದ್ರೆ, ಅದು ಒಂದು ರೀತಿಯಲ್ಲಿ ಒಬ್ಬ ಪೇಷಂಟ್ ಅನ್ನು ನೀವು ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಉಳಿತಾನೋ ಬಿಡ್ತಾನೋ ಗೊತ್ತಾಗುವುದಿಲ್ಲ. ಡಾಕ್ಟರ್ ತಾವು ಏನ್ ಹೇಳ್ಬೇಕು, ಖರ್ಚು ಮಾಡ್ಬೇಕಾ ಬೇಡುವ, ಅಥವಾ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ಬೇಕು, ಆ ಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂದ್ರೆ ನಿಂತ್ರೆ ಗೆಲ್ಲುವಂತಹದ್ದು ತುಂಬಾ ಕಷ್ಟದ ಕ್ಷೇತ್ರ ಕಾಂಗ್ರೆಸ್ಸಿಗೆ, ಯಾಕೆ ಹಲವಾರು ಪ್ರಯೋಗ ಮಾಡಿ ನೋಡಿದ್ರು ಕೆಲವು ಚುನಾವಣೆಯಲ್ಲಿ. ಆದ್ರೆ ಈ ಬಾರಿ ಏನಾಗಿದೆ ಕೇಳಿದ್ರೆ, ಅಲ್ಲಿ ಕಿಶನ್ ಹೆಗಡೆ ಅವರು ಇದ್ದಾರೆ, ಕೊಲ್ಕೆ ಬರೀದಾರೆ, ಶ್ಯಾಮಲ ಭಂಡಾರಿ, ನೀವು ಮಹಿಳಾ ಅಂತ ಹೇಳಿದ್ರಿ, ಶ್ಯಾಮಲ ಭಂಡಾರಿ ಅವರು ಕೂಡ ಆಕಾಂಕ್ಷಿ ಅಂತ ನಾನು ಕೇಳಿದ್ದೇನೆ. ಒಟ್ಟಿನಲ್ಲಿ ಶ್ರೀನಿವಾಸ ಶೆಟ್ಟರನ್ನು ಇಲ್ಲಿ ಕುಂದಾಪುರ ಕ್ಷೇತ್ರದಲ್ಲಿ ಎದುರಿಸುವಂತಹದ್ದು ಸುಲಭದ ಮಾತಲ್ಲ. ಯಾಕೆ ಕೇಳಿದ್ರೆ ಕಳೆದ ಬಾರಿ ಅವರು 56,000 ಮತಗಳ ಅಂತರದಲ್ಲಿ ಗೆದ್ದು ಬಂದವರು, ಮಾತ್ರ ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದವರು, ಆ ಸರಳ ಸಜ್ಜನಿಕೆ ವ್ಯಕ್ತಿ. ಆ ರೀತಿಯಲ್ಲಿ ಬಿಜೆಪಿಗೆ ಅವರು ಮುಜುಗರ ತರಬಹುದು, ಕಾರ್ಯಕ್ರಮ ಮಾಡಲಿಲ್ಲ, ಅದು ಮಾಡಲಿಲ್ಲ, ಉತ್ಸವ ಇಲ್ಲ ಅಂತ ಹೇಳ್ಬೋದು. ಆದರೆ ಕಾರ್ಯಕರ್ತರ ಜೊತೆ ಅಥವಾ ಕ್ಷೇತ್ರದ ಜೊತೆ, ಕಾರ್ಯಕರ್ತರ ಅನ್ನೋದಕ್ಕಿಂತ ಕ್ಷೇತ್ರ ಜೊತೆ ಅಭಿವೃದ್ಧಿ ಕಾರ್ಯದಲ್ಲಿ ಒಂದು ರೀತಿಯಲ್ಲಿ ಅನಾಮಧೇಯನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರಳ ವ್ಯಕ್ತಿ, ಅಂತ ರಾಜಕಾರಣ ಬೇಕು ಅನ್ನುವ ಮನಸ್ಥಿತಿ ಕುಂದಾಪುರದವರಿಗಿದೆ. ಹಾಗಾಗಿ ಹಾಲಾಡಿ ಅವರು ಅಲ್ಲಿ ಗೆದ್ದು ಬರ್ತಾರೆ. ಹಾಲಾಡಿ ಅಂತ ನಾಯಕರು ಆ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಆದ ಕಾರಣ ಕಾಂಗ್ರೆಸ್ಗೆ ಟಫೆಸ್ಟ್ ಕ್ಷೇತ್ರ ಅಂತ ಹೇಳಿದ್ರೆ ಕುಂದಾಪುರ. ಕುಂದಾಪುರದಲ್ಲಿ ಅವರಿಗೆ ಸ್ಪರ್ಧೆ ಮಾಡ್ಲಿಕ್ಕೆ ಸಾಕಷ್ಟು ಸವಾಲು ಇದೆ ಅಂತ ಸವಾಲುಗಳಿದೆ ಕ್ಷೇತ್ರ. ಮತ್ತೆ ಅವರ ಪ್ರಯತ್ನ ನೋಡ್ಬೇಕು ಹೇಗಂತ ಹೇಳಿ ನೋಡೋಣ. ತಾವು ಸೋಲ್ತಾರ ಅಂತ ಹೇಳಲಿಕ್ಕೆ ಆಗೋಲ್ಲ, ಬಟ್ ಅವರ ಪ್ರಯತ್ನ ಇಲ್ಲಿಗ 50-50 ಅಂತ ಹೇಳಲಿಕ್ಕೆ ಇಲ್ಲ ಇಲ್ಲ 50-50 ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಏನಿದ್ರು ಕೂಡ 75-25 ನೀವು ಇಟ್ಕೊಳ್ಳಿ, ನಂಗೆ ಗೊತ್ತಿಲ್ಲ. 75 ಇಸ್ ದ ಗ್ಯಾರಂಟಿ ಫಾರ್ ದಿ ಹಾಲಾಡಿ. ಈ ಬಾರಿ ಕೂಡ ಪ್ರತಿ ಬಾರಿ ಪ್ರತಿ ಬಾರಿ ಕೂಡ ಹಾಲಾಡಿ ನಿಂತ್ರ ಅಂತಾರೆ. ಹಾಲಾಡಿ ಇಲ್ಲ ಅವಾಗ ಸ್ವಲ್ಪ ಮಟ್ಟಿಗೆ ರೇಂಜ್ ಕಡಿಮೆ ಆಗಿ ಆಗುತ್ತೆ ಅಲ್ಲಿ ಖಂಡಿತವಾಗಿ. ಅಲ್ಲಿ ಬೇರೆ ಯಾರಿಗೂ ಕೊಡೋ ಪ್ರಯತ್ನ ಮಾಡ್ತಾರ ಬಿಜೆಪಿಯಲ್ಲಿ ಅಂದ್ರೆ ಅಲ್ಲಿ ಮಾಡ್ಲಿಕ್ಕೆ ಹಾಲಾಡಿ ಅವರು ಇರುವಾಗಲೇ ಪ್ರಯತ್ನ ಮಾಡ್ಲಿಕ್ಕೆ ಆಗೋಲ್ಲ, ಮಾಡಿದ್ರು ಇವರ ಮೂರ್ಖತನಾಗಿ ಬಿಡುತ್ತೆ. ಹಾಲಾಡಿ ಅವ್ರಿಗೆ ಸೆಟದ್ದು ಇನ್ನೊಂದು ಕೊಟ್ಬಿಟ್ರೆ ಹಾಲಾಡಿ ಅವರು ಅಲ್ಲಿ ಪುನಃ ಪಕ್ಷಾತೀತವಾಗಿ ನಿಂತ್ಬಿಟ್ರೆ ತುಂಬಾ ಜನರ ಅಭಿಮಾನಿಗಳು ಇದ್ದಾರೆ. ಆದ ಕಾರಣ ಹಾಲಾಡಿ ಅವರು ಈಗ ರಾಜಕೀಯದಲ್ಲಿ ಅವರ ಒಂದು ಶಕ್ತಿ ಇರುವಾಗ ಅವರನ್ನು ಹೊರಗೆ ಸರಿಸಿ ನೀವು ಬೇಡ ಇನ್ನೊಂದು ಹೇಳುವಷ್ಟು ತಾಕತ್ತು ಬಿಜೆಪಿ ಅವರಿಗೆ ಇಲ್ಲ, ಹೈಕಮಾಂಡಿಗೆ ಇಲ್ಲ, ಲೋಕಮಾಂಡಿಗೂ ಇಲ್ಲ. ಆ ರೀತಿಯಲ್ಲಿ ಇಡೀ ಬಿಜೆಪಿಯನ್ನು ಕುಂದಾಪುರದ ಅಲ್ಲಾಡಿಸುವವರು ಹಾಲಾಡಿ ಅವರು ಇವತ್ತು. ಆ ರೀತಿಯಲ್ಲಿ ಆಗಿದೆ. ಹಾಗಾಗಿದೆ. ಸೊ ಈಗ ನಾವು 5 ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾವು ಮಾತಾಡಿದ್ವಿ, ಹೇಗೆ ಉಂಟು ಅಲ್ಲಿಯ ಚಿತ್ರಣ ಅಂತ ಹೇಳಿ. ಸೊ ಒಂದು ಕಡೆ 50-50 ಇದೆ, ಇನ್ನೊಂದು ಕಡೆ ನೀವು ಹೇಳಿದ್ರೆ 75% ಅಂತ ಹೇಳಿದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಗೆ ತುಂಬಾನೇ ಕಷ್ಟ, ಅಲ್ಲಿ ಅಭ್ಯರ್ಥಿ ಹುಡುಕಾಟ ನಡೀಬೇಕು ಅಂತ ನೀವು ಹೇಳ್ತಾ ಇದ್ರೆ. ಸೊ ಈಗ ಈಗ ಕೆಲವು ಈಗ ಹೇಳ್ತಾರೆ, ವಿರೋಧ ಪಕ್ಷದವರು ಹೇಳ್ತಾರೆ ಬಿಜೆಪಿಯವರು ಒಂದು ಅಜೆಂಡಾವನ್ನ ಬಳಸ್ತಾ ಇದ್ದಾರೆ, ಅದು ಧರ್ಮ ಹಿಂದೂ ಹಿಂದುತ್ವ ಅಂತ ಹೇಳಿ. ಸೊ ಈ ಬಾರಿ ಅದು ವರ್ಕ್ಔಟ್ ಆಗ್ತದೆ ಅವರಿಗೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆ ಕೇಳಿದ್ರೆ ನಾನು ಮೊದಲನೇ ಹೇಳ್ತೇನೆ, ಯಾಕಂದ್ರೆ ಬಿಜೆಪಿ ಒಂದು ಹೇಳ್ತಾರೆ, ಬಿಜೆಪಿ ಅವರಿಗೆ ಯಾವಾಗ್ಲೂ ಕೂಡ ಈ ಇಮೋಷನ್ ಆದ ಫ್ಯಾಕ್ಟರ್ ಅನ್ನು ಬಳಸ್ತಾ ಹೋದ್ರೆ ಕಷ್ಟ ಆಗುತ್ತೆ. ಅದು ಯಾವುದೋ ಒಂದೋ ಸಂದರ್ಭದಲ್ಲಿ ಕ್ಲಿಕ್ ಆಗತ್ತೆ ಬಿಟ್ರೆ, ಎಲ್ಲಾ ಸಂದರ್ಭದಲ್ಲಿ ನಾವು ನಮ್ಮ ಅಭಿವೃದ್ಧಿ ಕಾರ್ಯವನ್ನು ಬದಿಗಿಟ್ಟು ಬರೇ ಉತ್ಸವ ಇಮೋಷನಲ್ ಫ್ಯಾಕ್ಟರ್ಗಳನ್ನು ತಂದ್ಬಿಟ್ರೆ ಜನರಿಗೆ ಒಂದು ರೀತಿಯ ಬೇಜಾರಾಗಿ ಬಿಡುತ್ತೆ. ನನಗಾದ್ರೂ ಅಷ್ಟೇ ಅಲ್ಲ, ಇದೇನು ಪ್ರತಿ ಬಾರಿ ಇವರು ಇದನ್ನೇ ಇಟ್ಕೊಳ್ತಾರಲ್ಲ, ಮತ್ತೇನು ಅಜೆಂಡಾ ಇಲ್ವಾ ಅಂದ್ರೆ, ನಾವು ಕೂಡ ಸರ್ಕಾರ ಅಭಿವೃದ್ಧಿ ಕಾರ್ಯ ಮಾಡಿದೆಯಾ, ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದೆಯಾ, ಯಾವ ರೀತಿಯಲ್ಲಿ ಸಾಕಷ್ಟು ಹೋರಾಟಗಳು ಜನರಿಂದ ಪ್ರತಿಭಟನೆ ನಡೀತಾ ಇದೆ ಅದಕ್ಕೆ ಯಾವ ರೀತಿ ಸ್ಪಂದಿಸ್ತಾರೆ, ಅಥವಾ ಪಕ್ಷದೊಳಗೆ ಶಿಸ್ತನ್ನು ಕಾಪಾಡ್ಕೊಳ್ಳಿದಾರ, ಅಥವಾ ಭ್ರಷ್ಟಾಚಾರ ಅಪಾದನೆ ಇದೆಯಾ, ಅದಕ್ಕೆ ಸರಿಯಾದ ತನಿಖೆ ನಡೆಸ್ತಾ ಇದ್ದಾರ. ಈ ರೀತಿಯಲ್ಲಿ ಒಂದು ರೀತಿಯ ಸಮಗ್ರವಾದ ಆಡಳಿತದ ಬಗ್ಗೆ ಪ್ರತಿಯೊಬ್ಬರು ನೋಡ್ತಾ ಇರ್ತಾರೆ. ಪ್ರತಿ ಬಾರಿ ಇಮೋಷನಲ್ ಫ್ಯಾಕ್ಟರ್ ಎಫೆಕ್ಟ್ ಆಗುತ್ತೆ ಹೇಳಲಿಕ್ಕೆ ಆಗುದಿಲ್ಲ. ಬಹುಮುಖ್ಯವಾಗಿ ಸ್ವಲ್ಪ ಮಟ್ಟಿಗೆ ಕರಾವಳಿ ಜಿಲ್ಲೆಯಲ್ಲಿ ಆಗಬಹುದು, ಆದ್ರೆ ಬೇರೆ ಜಿಲ್ಲೆಗಳಲ್ಲಿ ಈ ಇಮೋಷನಲ್ ಫ್ಯಾಕ್ಟರ್ಗಳು ಹೆಚ್ಚು ಕೆಲಸ ಆಗೋಲ್ಲ, ಜಾತಿ ಫ್ಯಾಕ್ಟರ್ಗಳು ಕೆಲಸ ಮಾಡ್ತಾ ಇದೆ ಅಲ್ಲಿ. ನಿಮ್ಗೆ ಅನಿಸ್ಬಹುದು ಹಿಂದುತ್ವದ ಅಲೆ ಹೆಚ್ಚು ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತಿರುವುದು ಎಲ್ಲ ಕೇಳಿದ್ರೆ ಕರಾವಳಿ ಅಲೆ ಇದರಲ್ಲಿ. ಅದೇ ಜಾತಿ ಅಲೆ ಇವತ್ತು ಬೇರೆ ಜಿಲ್ಲೆಗಳಲ್ಲಿ ಉತ್ತರ ಕರ್ನಾಟಕ, ಹಳೆ ಮೈಸೂರು, ಹೊಸ ಮೈಸೂರು ಕಡೆ ಎಲ್ಲ ಆಗ್ತಾ ಇದೆ. ಅದಕ್ಕೋಸ್ಕರ ಇವರು ಏನ್ ಮಾಡ್ತಿದ್ರು ಕೇಳಿದ್ರೆ, ಅಲ್ಲಿಗೆ ಬೇಕಾಗುವಂತ ಅಸ್ತ್ರವನ್ನು ಇವ್ರು ಹುಡ್ತಾ ಇದ್ದಾರೆ. ಮೀಸಲಾತಿಯೋ ಅಥವಾ ನಿಮಗೆ ಮಠ ಮಂದಿರಗಳ ಹಣ ಕೊಡುವಂತಹದ್ದೋ ಅಥವಾ ಈ ರೀತಿಯ ಪ್ರೋಗ್ರಾಮ್ಸ್ ಆಗ್ತದೆ. ನಾನು ಹೇಳುದು ಈ ರೀತಿ ಇರಬಾರ್ದು. ಏನೇ ಇರಲಿ, ಇರೆಸ್ಪೆಕ್ಟಿವ್ ಆಫ್ ದೇರ್ ರಿಲಿಜನ್ ಆರ್ ಕ್ಯಾಸ್ಟ್, ಅವ್ರು ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಬೇಕಾಗತ್ತೆ.
ಮತ್ತು ಭ್ರಷ್ಟಾಚಾರವನ್ನು ಕಡಿಮೆ ಮಾಡಿಕೊಳ್ಬೇಕು, ಹೆಚ್ಚು ಮಾಡುವುದಿಲ್ಲ, ಅವರಿಷ್ಟು ಮಾಡಿದ್ದಾರೆ ನಾವು ಮಾಡ್ತೇವೆ ಅಂತ ಹೇಳುವುದಿಲ್ಲ. ಈ ರೀತಿ ಒಂದು ರಾಂಗ್ ಮೆಸೇಜ್ ಅನ್ನುವಂಥದ್ದು ಇವತ್ತು ಆಡಳಿತಾರೂಢ ಪಕ್ಷದ ಮೇಲೆ ಬಂದಿದೆ. ಇದರಿಂದ ಹೇಗೆ ಹೊರಗೆ ಬರ್ತಾರೆ ಗೊತ್ತಿಲ್ಲ. ಬರೇ ಮೋದಿಯವರ ಫೋಟೋ ಕೊಡ್ಕೊಂಡು ಓದಕ್ಕೆ ಸರಿಯಲ್ಲ. ನಾನು ಓಪನ್ ಆಗಿ ಒಮ್ಮೆ ಕೇಳಿದ್ದೇನೆ, ದಯವಿಟ್ಟು ಹೇಳ್ತೇನೆ, ಪ್ರತಿಯೊಬ್ಬ ಪ್ರತಿನಿಧಿ ಕೂಡ ನಿಮ್ಮ ಸಾಧನೆ ಮಾಡಿ ಬರೇ ನರೇಂದ್ರ ಮೋದಿಯವರ ಫೋಟೋ ಇಟ್ಕೊಂಡು ಒಟ ಕೇಳಲಿಕ್ಕೆ ಹೋಗಬೇಡಿ. ಯಾಕೆ ಕೇಳಿ ಇದು ಮೋದಿಯವರಿಗೂ ಕೂಡ ಇನ್ಸಲ್ಟ್ ಆಗುವಂಥ ಪ್ರಶ್ನೆ. ಯಾಕೆ ಕೇಳಿದ್ರೆ ಮೋದಿಯವರು ಹೌದು 100% ನಮಗೂ ನಿಮಗೂ ಫೇತ್ ಇದೆ, ಎಲ್ರಿಗೂ ಇದೆ, ಮೋದಿ ಅವರು 100% ಶುದ್ಧವಾದ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ, ಏನೋ ಇಟ್ಕೊಂಡಿದ್ದಾರೆ ಸರಿ. ಆದರೆ ಅವರ ಹಿಂದೆ ಹೋಗುವವರು, ಅವರ ಹೆಸರಿನಲ್ಲಿ ಗೆದ್ದು ಬರುವವರು, ನಾವು ಎಷ್ಟರ ಮಟ್ಟಿಗೆ ಶುದ್ಧ ಅನ್ನೋದನ್ನು ನಾವು ಆತ್ಮಸಾಕ್ಷಿ, ನಾವು ಆತ್ಮಪ್ರಜ್ಞೆ ಮಾಡ್ಕೊಳ್ಬೇಕಾಗತ್ತೆ, ವಿಮರ್ಶೆ ಮಾಡ್ಕೊಳ್ಬೇಕಾಗತ್ತೆ. ಇದು ನಾವು ಒಬ್ಬ ಮತದಾರನಾಗಿ ಯಾವುದೇ ಪಕ್ಷ ಇರೆಸ್ಪೆಕ್ಟಿವ್ ಪಾರ್ಟಿ ಐ ಆಮ್ ಗಿವಿಂಗ್ ದಿ ಕಾಲ್, ಇದು ನನ್ನ ಒಂದು ಅಭಿಪ್ರಾಯ ಕೂಡ. ಓಕೆ, ಅದೇ ರೀತಿ ಇನ್ನು ನಾವು ಬಿಜೆಪಿಯವರು ಒಂದು ಅಜೆಂಡಾ ಅಂತ ಹೇಳಿದ್ರಿ. ಸೊ ಅದೇ ರೀತಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಹಿಂದೂ ವಿರೋಧಿ ಎಂಬ ಹಣೆಪಟ್ಟ ಅದು ಕೂಡ ಉಂಟು. ಇದು ಅವರಿಗೆ ಚುನಾವಣೆಗೆ ಇಲ್ಲೂ ಕೂಡ ಇದೆ. ಯಾಕೆ ಕೇಳಿದ್ರೆ ಕಾಂಗ್ರೆಸ್ ಅವರು ಕೂಡ ಅವರು ಹಿಂದೂ ಪರ ಇರ್ತಾರೆ, ಇವರು ಹಿಂದೂ ವಿರೋಧಿ ಅಂತ ಮಾತುಗಾರಿಕೆ ಇದೆ. ಕಾಂಗ್ರೆಸ್ ಅವರು ಸೋತಿದ್ದೇ ಮಾತಿನಲ್ಲಿ, ಏಕೆ ಫಾರ್ ಎಕ್ಸಾಂಪಲ್ ಅವರ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ನಾಯಕರ ಯಾರು ಮಾತಾಡೋರು ಇಲ್ಲ. ರಾಜ್ಯ ಮಟ್ಟದಲ್ಲಿ ನೋಡಿದಾಗ ಸಿದ್ದರಾಮಯ್ಯನವರು ಮಾತಾಡುವಾಗ ಎಲ್ಲೋ ರೀತಿಯಲ್ಲಿ ಕನ್ಫ್ಯೂಷನ್ ಆಗಿ ಹಿಂದೂಗಳ ವಿರೋಧಿ ಅನ್ನುವ ತರದಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡಿಬಿಡ್ತಾರೆ. ಅದು ಡಿ ಕೆ ಸಿ ಅವರು ಅಷ್ಟು ಮಾಡಲ್ಲ, ಅದು ಇವರಿಂದ ನಾನು ನೋಡ್ತೇನೆ, ಯಾರಿಂದ, ಸಿದ್ದರಾಮಯ್ಯವರ ಮಾತಿನಲ್ಲಿ ಕಾಣುತ್ತದೆ. ನಾನು ಹಿಂದುತ್ವದ ವಿರೋಧಿ, ಹಿಂದೂ ಪರ ಅಂತ ಹೇಳ್ತಾರೆ. ಕೆಲವರಿಗೆ ಅರ್ಥ ಏನಾಗುವಲ್ಲ, ಹಿಂದೂ ಯಾರು ಹಿಂದುತ್ವ ಯಾರು ಗೊತ್ತಾಗುವುದಿಲ್ಲ, ಮೋಸ್ಟ್ಲಿ ಇವರು ಹಿಂದುತ್ವ ಹಿಂದೂಗಳಿಗೆ ವಿರೋಧ ಅಂತ ತಿಳ್ಕೊಳ್ತಾರೆ. ಅಂದ್ರೆ ಆ ರೀತಿಯ ಮಾತುಗಳು ಏನಾಗುತ್ತೆ, ಚುನಾವಣೆ ಸಂದರ್ಭದಲ್ಲಿ ಸ್ವಲ್ಪ ಕ್ಲಿಕ್ ಆಗಿಬಿಡುತ್ತೆ, ಭಾವನಾತ್ಮಕ ವಿಚಾರಗಳೇ ಟರ್ನ್ ಆಗುತ್ತೆ. ಆದ್ರಷ್ಟಿಂದ ಕಾಂಗ್ರೆಸ್ನವರಿಗೂ ಎಚ್ಚರಿಕೆ ಇದೆ ಇಲ್ಲಿ. ಕಾಂಗ್ರೆಸ್ನವರು ಕೂಡ ತುಂಬಾ ಸೂಕ್ಷ್ಮವಾಗಿ ಹೋಗ್ಬೇಕಾಗತ್ತೆ. ಯಾಕೆ ಇದನ್ನೆಲ್ಲ ಎನ್ಕಶ್ ಮಾಡ್ತಾ ಇರ್ತಾರೆ ಬಿಜೆಪಿ ಅವ್ರು, ಸುಲಭ ಇಲ್ಲ. ಇವ್ರ ಬಾಯಿಂದ ಏನ್ ಬರ್ತದೆ ನೋಡ್ತಾರೆ, ಅದನ್ನ ಇವರು ತಿರುಗಾಗಿ ಹೊಡಿತಾರೆ. ಅಂದ್ರೆ ಈ ದೃಷ್ಟಿಯಿಂದ ಅಭಿವೃದ್ಧಿ ಪರವಾದ ಚುನಾವಣೆ ನಡಿಬೇಕು ಬಿಟ್ರೆ ಜಾತಿ ಧರ್ಮ ಈ ಭಾವನಾತ್ಮಕ ವಿಚಾರಗಳು ನಮ್ಮ ಮುಂದಿನ ಚುನಾವಣೆ ಬಾರದಿರಲಿ ಅನ್ನುವಂತದ್ದು ನನ್ನ ಒಂದು ಒತ್ತಾಸೆ ಕೂಡ. ಇಷ್ಟೊತ್ತು ನಾವು ಒಂದು ಮಾತಾಡಿದ್ವಿ ಐದು ವಿಧಾನಸಭಾ ಕ್ಷೇತ್ರದ ಬಗ್ಗೆ. ಇನ್ನು ಕೊನೆಯದಾಗಿ, ಸೊ ಮುಂದೆ ನಮ್ಮ ಇಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುವುದು ಒಂದು ಮೇನ್ ಕ್ವೆಶ್ಚನ್ ಇರುವುದು ಲಾಸ್ಟ್ ಅಲ್ಲಿ. ಬಿಜೆಪಿ ಕಾಂಗ್ರೆಸ್ ಇದೆ ಮತ್ತೆ ಜೆಡಿಎಸ್ ಇದೆ. ನಾವು ಯಾಕೆ ಕೇಳಿದ್ರೆ ಯಾವಾಗಲೂ ಕೂಡ ಏಕಪಕ್ಷ ಅಧಿಕಾರಕ್ಕೆ ಬರಬೇಕು, ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಜೆಡಿಎಸ್ ಇರಲಿ. ಈ ಮೂರು ಪಕ್ಷದ ನಾಯಕರುಗಳು ಕಾರ್ಯಕರ್ತರು ಕೇಳಿದ್ರೆ ನಮ್ಮದೇ ಪಕ್ಷ ಬರ್ತದೆ ಅಂತ ಹೇಳ್ತಾರೆ ಹೇಳಿ. ಆದ್ರೆ ಒಟ್ಟಾರೆ ಇವತ್ತಿನ ವಿದ್ಯಮಾನ, ಇನ್ನು 3 ತಿಂಗಳಿದೆ 4 ತಿಂಗಳಿದೆ, ಏನು ಬದಲಾವಣೆ ಆಗ್ಬಹುದು, ಆದ್ರೆ ಇವತ್ತಿನ ವಿದ್ಯಮಾನ ನೋಡುವಾಗ ಸರಿಸಮಾನವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಗಳು ಹೋರಾಟ ನಡೆಸ್ತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ ಬಿಜೆಪಿ ಮುಂದಿದ್ರೆ, ಕೆಲವು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಮುಂದಿದೆ. ಇದರ ಮಧ್ಯದಲ್ಲಿ 30-40 ಸಾಕು, ನನಗೆ ತನ್ನದ್ದೇ ಆದ ಒಂದು ಜಾತಿ ವರ್ತುಲ ಇದೆ, ತನ್ನದ್ದೇ ಆದ ಒಂದು ಹೆಚ್ಚಿಂತಕರಿದ್ದೆ ಅನ್ನುವ ರೀತಿಯಲ್ಲಿ ಜೆಡಿಎಸ್ ಇದೆ. ಅಂದ್ರೆ ಒಟ್ಟಿನಲ್ಲಿ ನನಗೆ ಕಾಣುತ್ತೆ ಮುಂದೆ ಬರುವಂತ ಸರ್ಕಾರ ಇದು ಸಮ್ಮಿಶ್ರ ಸರ್ಕಾರಕ್ಕೆ ಹೆಚ್ಚು ಒತ್ತು ಕೊಡುವಂತ ಸಾಧ್ಯತೆ ಇದೆ. ತಮ್ಮ ಪ್ರಕಾರ ಖಂಡಿತವಾಗಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದ್ರೆ ಇನ್ನು 3-4 ತಿಂಗಳು ಇದೆ, ನೀವು ಹಾಗ 3-4 ತಿಂಗಳಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ಬಹುದು ಏನು ಆಗ್ಬಹುದು ಹೇಳಲಿಕ್ಕೆ ಆಗುದಿಲ್ಲ. ಸೊ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ತಮ್ಮ ಕೂಡ ಧನ್ಯವಾದಗಳು. ವೀಕ್ಷಕರು ನೋಡಿದ್ರಲ್ಲ, ಇದು ಈ ಹೊತ್ತಿನ ಎಲೆಕ್ಷನ್ ಟಾಕ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಜ್ವರ್ಡ್ 24/7.